ಈ ಪುರಾಣ ವಿಹಾರ ಮಾಲಿಕೆಯಲ್ಲಿ ಇಂದು ನಾರದ ಪುರಾಣದ ಚಿಂತನೆಯನ್ನು ಯಥಾವತ್ತಾಗಿ ಕೃಷ್ಣರಾಜ ಕುತ್ಪಾಡಿ ವಿದ್ವಾಂಸರಾದ ಕೃಷ್ಣರಾಜ ಕುತ್ಪಾಡಿ ಆಚಾರ್ಯರು ಮುಂದುವರಿಸಲಿದ್ದಾರೆ. ಈ ಚಿಂತನೆ 5 ಗಂಟೆಯವರೆಗೆ ನಡೆಯಲಿದೆ. ನಂತರ 5 ಗಂಟೆಯ ನಂತರ ಇಂದು ಕೃಷ್ಣ ದರ್ಶನಕ್ಕಾಗಿ ಬಂದಿರುವಂತಹ ವ್ಯಾಸರಾಜ ಮಠಾಧೀಶರಾದ ವಿದ್ಯಾಶ್ರೀಷ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಲಿದ್ದಾರೆ. ನಂತರ 6 ಗಂಟೆಯಿಂದ ಅಧಮಾರು ಹಿರಿಯ ಮಠಾಧೀಶರಾದ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಭಾಗವತ ಚಿಂತನೆಯನ್ನು ನಡೆಸಲಿದ್ದಾರೆ. व्याख्यामुद्रां करसरसुजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरं शुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निचकरकमले दक्षिणे दण्डमग्र्यम् सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेशप्रणतविभवायावनिम् अगाः नमः स्वामिन् रामप्रियतम हनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्व प्रदिशसुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् स्वस्त्यस्तु सतां हरिः ॐ. ಸೋಮವಂಶದ ಸುಮತಿರಾಜನ ಕಥೆಯನ್ನು ಹೇಳ್ತಾ ಅವನು ನಿತ್ಯವೂ ಕೂಡ ಭಗವಂತನ ಸೇವೆ ಅಂತ ಮಾಡುವ ದೃಷ್ಟಿಯಿಂದ ದೇಗುಲದಲ್ಲೇ ಉಳಿತಾ ಇದ್ದದ್ದಕ್ಕಾಗಿ ಮತ್ತು ರಾಜ್ಞಿಯೂ ಕೂಡ ನಿರಂತರ ಭಗವಂತನ ಸೇವೆಗಾಗಿ ತನ್ನ ನೃತ್ಯವನ್ನು ಪ್ರದರ್ಶಿಸ್ತಾ ಇರುವುದನ್ನು ವಿಭಾಂಡಕ ಮುನಿ ಕೇಳಿದಾಗ ಹಿಂದೆ ತಾನೊಬ್ಬ ಮಾಲಿನಿ ಅನ್ನುವ ಹೆಸರಿನ ಅತ್ಯಂತ ಕ್ರೂರ ಕರ್ಮಿಯಾಗಿ ಮಾಡ್ತಾ ಇದ್ದ ಅನರ್ಥ, ಅಲ್ಲಿ ಒದಗಿದ ಒಬ್ಬಳು ಬಹಿಷ್ಕೃತಳಾದ ಹೆಣ್ಣಿನ ಜೊತೆಗೆ ತಾವು ವಾಸವಾಗಾಗ ದೇಗುಲದ ಶುಚಿತ್ವ ಮತ್ತು ಅಲ್ಲಿ ನಾವು ಏನು ಸಂತೋಷ ಪಡ್ತೇವೋ ಅದನ್ನು ಮನಃಪೂರ್ವಕವಾಗಿ ಮಾಡಿದ್ದು ಆ ನೆಲೆಯಲ್ಲಿ ನಮಗೆ ಒಳ್ಳೆಯ ಸ್ಥಾನವನ್ನು ಕಲ್ಪಿಸಿತು, ಯಾಕೆಂದರೆ ದೊಡ್ಡವರ ಮಾತುಗಳು ನಮ್ಮನ್ನು ಹಾಗೆ ಎಚ್ಚರಿಸಿದವು ಅನ್ನುವ ಈ ಮಾತನ್ನು ಹೇಳಿ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಧ್ವಜವನ್ನು ಮನೆಯ ಮುಂದೆ ಅದನ್ನು ಈಗಲೂ ಗುಡಿ ಪಾವುಡ ಅಂತ ಒಂದು ಕರೆದು ಹಬ್ಬ ಮಾಡುವುದಿದೆ ಕೆಲವು ಕಡೆ ಯುಗಾದಿಯ ಸಂದರ್ಭದಲ್ಲಿ. ಆದರೆ ಅದು ಪ್ರತಿ ತಿಂಗಳು ಈಗಲೂ ನೀವು ಪುರಿ ಜಗನ್ನಾಥದ ದೇವಸ್ಥಾನಕ್ಕೆ ಹೋಗಿದ್ದರೆ ಅಲ್ಲಿ ಅಥವಾ ವೃಂದಾವನದಲ್ಲೂ ಆಗ್ಬೋದು, ಎಷ್ಟೋ ಕಡೆಗಳಲ್ಲಿ ದೇವಸ್ಥಾನದ ಮೇಲಿನ ಗರ್ಭಗುಡಿಯ ಶಿಖರಕ್ಕೆ ಪ್ರತಿ ತಿಂಗಳು ಧ್ವಜವನ್ನು ಏರಿಸುವ ಒಂದು ದೊಡ್ಡ ಹಬ್ಬದ ರೀತಿಯ ಕಾರ್ಯಕ್ರಮ ಇದೆ. ಇಡೀ ಊರಿಗೆ ಧ್ವಜವನ್ನು ಮೆರವಣಿಗೆ ಮಾಡಿಕೊಂಡು ಬಂದು ಅದಕ್ಕೆ ಒಂದು ಕ್ರಮ ಇಲ್ಲಿ ಹೇಳ್ತಾರೆ. ಪೂರ್ತಿ ಧ್ವಜಾರೋಪಣದ ವಿಧಿ ಏನು, ಅಲ್ಲಿ ವೈನತೆಯನ್ನು ಆವಾಹಿಸಿ ಅವನಿಗೆ ಆಹುತಿ ಕೊಡುವಂತಹ ಅನೇಕ ಪ್ರಕ್ರಿಯೆಗಳನ್ನೆಲ್ಲ ಹೇಳುತ್ತಾರೆ. ಅಂತೂ ನಾರಾಯಣನಿಗೆ ವಿಶಿಷ್ಟವಾದಂತಹ ಪೂಜೆಯನ್ನು ಮಾಡಿ ಆಹುತಿ ಯಜ್ಞದಲ್ಲಿ ವೈನತೆಯನ್ನು ಗೌರವಿಸಿ ಆ ಮೂಲಕ ಆ ಧ್ವಜವನ್ನು, ಧ್ವಜದಲ್ಲಿ 100 ಥರದ ವೈವಿಧ್ಯ ಇರುತ್ತೆ, ಅದರಲ್ಲಿ
ಅದನ್ನು ಕೊಂಡು ಹೋಗಿ ಅದು ಮೇಲಕ್ಕೆ ಧರಿಸಿದ ಧರ್ಮಧ್ವಜ ಅಂತ. ಅಂದರೆ ಧರ್ಮದ ಸಂಕೇತವಾಗಿ ನಾವು ಯಾವತ್ತೂ ಕೂಡ ಇದಕ್ಕೆ ಶರಣಾಗಿದ್ದೇವೆ ಅನ್ನೋದನ್ನು ಸೂಚಿಸುವ ಹಾಗೆ ಧ್ವಜಾರೋಪಣದ ವಿಧಿಯನ್ನು ವರ್ಣನೆ ಮಾಡುತ್ತೆ. ಹಾಗೆ ಒಬ್ಬ ಧ್ವಜಾರೋಪಣೆ ಮಾಡಿ ನಿತ್ಯವೂ ಅಂದರೆ ಎಷ್ಟೋ ಜನಕ್ಕೆ ಒಂದು ಸರ್ತಿಗೆ ಆ ಧ್ವಜವನ್ನು ನೋಡಿದಾಗ ನಮ್ಮ ತನ ನೆನಪಾಗಬೇಕು ಅನ್ನುವ ರೀತಿಯಲ್ಲಿ ಆ ಭಾವನೆಯನ್ನು ಬಿತ್ತಿದ ಕಾರಣಕ್ಕಾಗಿ ಅವನಿಗೆ ಉತ್ತಮವಾದ ಲೋಕ ಪ್ರಾಪ್ತಿಯಾಯಿತು ಅನ್ನುವ ಕಥೆಯನ್ನು ಹೇಳುತ್ತೆ. ಇದು ಕೇವಲ ಒಂದು ಮಾಸದಲ್ಲ, ಅಲ್ಲಿ ಯಾವಾಗಲೂ ನಡೆಯುತ್ತೆ, ಅದು ಯಾವಾಗಲೂ ಇದೆ ಅಂತ ಆ ವಿವರವನ್ನು ಕೊಟ್ಟು ಆ ಸಂದರ್ಭದಲ್ಲಿ ಒಂದು ವಿಷ್ಣು ಸ್ತುತಿಯನ್ನು ಮಾಡಿದಂತಹ ಪ್ರಸಂಗ ಅಲ್ಲಿ ಬರುತ್ತೆ. ಅದರ ಮಧ್ಯದಲ್ಲಿ ಒಂದು ವಿಷ್ಣು ಸ್ತುತಿಯಲ್ಲಿ ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಸ್ತೂಯಚೇತ ಸ್ತೂಯತೆ ಚ ಪುನರ್ದ್ವಾಭ್ಯಾಂ ಸಮೇ ವಿಷ್ಣು ಪ್ರಸೀದತು ಅನ್ನುವ ಮಾತು ಆಚಾರ್ಯರ ಸರ್ವಮೂಲದಲ್ಲಿ ಅದು ಕಾಣುತ್ತೆ. ಅದರ ಇದು ಈ ಮಾತು ಮತ್ತೆ ಬೇರೆ ಪುರಾಣಗಳಲ್ಲೂ ಅಗ್ನಿಪುರಾಣದಲ್ಲೂ ಕಾಣಿಸುತ್ತೆ, ಇನ್ನೂ ಕೆಲವು ಪುರಾಣಗಳಲ್ಲಿ ಇದೆ. ಇದು ಸ್ತೋತ್ರದಲ್ಲಿ ಬಹಳ ಅಪರೂಪಕ್ಕೆ ನಾಲ್ಕರ ಮೂಲಕ ನಾಲ್ಕರ ಮೂಲಕ ಐದರ ಮೂಲಕ ನಾಲ್ಕರ ಮೂಲಕ ಮತ್ತು ಎರಡರ ಮೂಲಕ ಯಾರು ಸ್ತೋತ್ರ ಮಾಡಲ್ಪಡುತ್ತಾನೋ ಅಂತಹ ವಿಷ್ಣು ನನ್ನ ವಿಷಯದಲ್ಲಿ ಪ್ರಸನ್ನನಾಗಲಿ. ಏನದು ನಾಲ್ಕು ನಾಲ್ಕು ಐದು ನಾಲ್ಕು ಎರಡು ಅಂತ ಗೊತ್ತಾಗುವುದಿಲ್ಲ. ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ, ಹೀಗೆ ನಾಲ್ಕು ನಾಲ್ಕು ಎರಡು ಐದು ಎರಡರ ಮೂಲಕ ಸ್ತೋತ್ರಗೊಳ್ಳುವಂತಹ ನಾರಾಯಣನಿಗೆ ನಮಸ್ಕಾರ ಅನ್ನುವ ಮಾತು ಇದೆ. ಒಂದು ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ನಾಲ್ಕು ಅಕ್ಷರದಿಂದ ಪ್ರತಿಪಾದ್ಯನಾದವನು ಅಂದರೆ ಅಪರೂಪದ ಕೆಲವು ಅವನದ್ದೇ ಆದ ಹೆಸರು, ಇನ್ಯಾರಿಗೂ ಆ ಹೆಸರನ್ನು ಹೇಳಲಿಕ್ಕಾಗುವುದಿಲ್ಲ ಅನ್ನುವ ಕೆಲವು ನಾಮಗಳಿವೆ. ಅಂತಹ ನಾಮಗಳಿಂದ ಸ್ತೋತ್ರ ಮಾಡಲ್ಪಡುವಂತಹ ಈಗ ನಾರಾಯಣ ಅನ್ನುವ ಹೆಸರು, ವಿಷ್ಣು ಅನ್ನುವ ಹೆಸರು ವರುಣನಿಗೂ ಆಗುತ್ತೆ ನೀರಿಗೂ ಆಗುತ್ತೆ, ಅಥವಾ ಇನ್ಯಾವುದಾದ್ರೂ ಒಂದು ಹೆಸರಿದ್ದರೂ ಅದು ಬೇರೆಯವರಿಗೆ ಕೆಲವು ಕಡೆ ಸಂದರ್ಭದಲ್ಲಿ ಕೂಡುತ್ತೆ. ಆದರೆ ಕೆಲವು ಅದು ಅವನನ್ನು ಬಿಟ್ಟರೆ ಪುರುಷೋತ್ತಮ ಅನ್ನುವ ಹೆಸರು ಅದು ನಾರಾಯಣನಿಗೆ ಹೇಳುದು, ಅದು ಐದು ಹೆಸರನೇದ್ದು. ವಾಸುದೇವ ಅದು ಅವನಿಗೆ ಸಂಬಂಧಪಟ್ಟದ್ದು, ಹರಿ ಅದು ಅವನಿಗೆ ಸಂಬಂಧಪಟ್ಟದ್ದು, ಹೀಗೆ ಕೆಲವು ನಾಮಗಳು ಅದು ಅವನನ್ನು ಹೊರತುಪಡಿಸಿ ಬೇರೆಯವರನ್ನು ಹೋಲುವಂಥದ್ದಲ್ಲ ಅನ್ನುವ ರೀತಿಯ ನಾಮಗಳಿಂದ ಸ್ತೋತ್ರ ಮಾಡಲ್ಪಡುವವನು ಅನ್ನೋದು ಒಂದಾದರೆ, ಇನ್ನೊಂದು ಯಜ್ಞದಲ್ಲಿ ಆಹುತಿ ಕೊಡಲಿಕ್ಕಾಗುವಾಗ ಕೆಲವು ವಿಶಿಷ್ಟವಾದಂತಹ ಪ್ರಕ್ರಿಯೆಗಳನ್ನು ಹೇಳುವಾಗ ಮಾತುಗಳು ಬರ್ತವೆ. ಓ ಶ್ರಾವಯ ಅಸ್ತು ಶ್ರೌಷಟ್ ಯಜ ಏ ಯಜಾಮಹೆ ವೌ ಷಟ್ ಅಂತ ಈ ರೀತಿ. ಓ ಶ್ರಾವಯ ಅದು ಮೇಲ್ನೋಟಕ್ಕೆ ನೋಡುವಾಗ ಎಲೈ ಬೇಗನೆ ಭಗವಂತನ ಗಾನವನ್ನು ಕೇಳಿಸುವಂತೆ ಆಗು, ಕೇಳಿಸುವಂತೆ ಮಾಡು. ಅಸ್ತು ಆಗಲಿ, ಶ್ರೌಷಟ್ ಶುರುವಾಯಿತು. ಎಲ್ಲರೂ ಸೇರಿ ಯಜ್ಞವನ್ನು ಅಂದರೆ ಒಬ್ಬ ಯಜ ಅಂತ ಹೇಳ್ತಾನೆ ಮಾಡಿ ಯಜ್ಞ ಅಂತ. ಏ ಯಜಾಮಹೆ ಎಲ್ಲರೂ ಸೇರಿ ನಾವು ಯಜ್ಞವನ್ನು ಮಾಡೋಣ. ವೌ ಷಟ್ ಅದು ಯಜ್ಞದ ಆಹುತಿಯನ್ನು ಮುಗಿಸುವಾಗ ಹೇಳುವಂಥದ್ದು, ಅಂದರೆ ಅವನಿಗೆ ಸಂಬಂಧಪಟ್ಟದ್ದು ಅಂತ. ಹೀಗೆ ಈ ಏ ಓ ಶ್ರಾವಯ ಅಸ್ತು ಶ್ರೌಷಟ್ ಏ ಯಜಾಮಹೆ ಯಜ ಏ ಯಜಾಮಹೆ ವೌ ಷಟ್, ಹೀಗೆ ನಾಲ್ಕು ನಾಲ್ಕು ಎರಡು ಐದು ಎರಡು ಈ ರೀತಿಯಾದ ಒಂದು ಕ್ರಮದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೋಸ್ಕರ ಅದು ಅಪರೂಪದ ಐದು ಹೆಸರುಗಳು ಭಗವಂತನಿಗೆ. ಮೇಲ್ನೋಟಕ್ಕೆ ಇದನ್ನು ಯಾರೂ ಬಳಸುವುದಿಲ್ಲ ಹೆಸರಾಗಿ, ಆದರೆ ಇದು ಒಂದು ವಿಶಿಷ್ಟವಾದ ಉಪನಿಷತ್ತಿನ ರಹಸ್ಯವನ್ನು ಪುರಾಣ ಇಲ್ಲಿ ಬಿಡಿಸಿ ಈ ಪದ್ಯದ ಮೂಲಕ ಇಂತಹ ಸ್ತೋತ್ರಗಳಿಂದ ಪ್ರತಿಪಾದಿಸಲ್ಪಡುವ ಓ ವಿಷ್ಣುವೇ ನನ್ನ ವಿಷಯದಲ್ಲಿ ಪ್ರಸನ್ನನಾಗು, ಜ್ಞಾನಿನಾಂ ಕರ್ಮಿಣಾಂ ಚೈವ ತಥಾ ಭಕ್ತಿಮತಾಂ ನೃಣಾಂ ಗತಿತಾನಾಂ ವಿಶ್ವಮೃಗ್ಯಃ ಸಮೇ ವಿಷ್ಣು ಪ್ರಸೀದತು. ಜ್ಞಾನಿಗಳಿಗೆ ಮತ್ತು ಕರ್ಮಿಗಳಿಗೆ ಭಕ್ತಿಯುತವಾಗಿ ಯಾರು ಜ್ಞಾನವನ್ನು ಪ್ರಸಾರ ಮಾಡ್ತಾರೋ, ಭಕ್ತಿಯುಕ್ತವಾಗಿ ಯಾರು ಕರ್ತವ್ಯಗಳನ್ನು ನಿರ್ವಹಿಸ್ತಾರೋ ಅಂಥವರಿಗೆ ಗತಿದಾತ ಸರಿಯಾದ ಗತಿಯನ್ನು ನೀಡುವವನು. ಅಂದರೆ ಜ್ಞಾನಯೋಗ ಮಾತ್ರ ಶ್ರೇಷ್ಠ, ಕರ್ಮಯೋಗ ಶ್ರೇಷ್ಠ ಅಲ್ಲ ಅಂತ ಹೇಳೋರಿಗೆ ಇಲ್ಲಿ ನೇರ ಮಾತಿದೆ. ಕರ್ಮಿಣಾಂ ಭಕ್ತಿಮತಾಂ ಚೈವ ಚೈವ, ಕರ್ಮಿಗಳಾದ ಭಕ್ತಿಯುಳ್ಳಂತಹ ಶ್ರಮಜೀವಿಗಳಿಗೂ ಕೂಡ ಒಲಿಯುವಂತಹ ಓ ಭಗವಂತನೇ ನನ್ನ ವಿಷಯದಲ್ಲಿ ಪ್ರಸನ್ನನಾಗು ಅಂತ ಕೇಳುವಂಥದ್ದು. ಅಂದರೆ ಜ್ಞಾನಕ್ಕೂ ಕರ್ತವ್ಯಕ್ಕೂ ಅಷ್ಟೇ ಮಹತ್ವ ಇದೆ. ತಿಳಿಯುವುದು ಹೇಗೆ ಮಾಡಬೇಕು ಅಂತ, ಹೇಗೆ ಮಾಡಬೇಕು ಅಂತ ತಿಳಿದ ಮೇಲೆ ಮಾಡಬೇಕು, ಅದು ಎಲ್ಲೂ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಅದು.
ಆದರೆ ಜ್ಞಾನ ಮತ್ತು ಕರ್ಮ ಅಂತ ವ್ಯತ್ಯಾಸ ಅದರ ಮುಂದೆ ಮಾತು ಬರುತ್ತೆ. ಆದರೂ ಸಹಜವಾಗಿ ತಿಳಿಯುವುದಾದರೆ ಒಬ್ಬ ನನ್ನ ಡಾಕ್ಟರ್ ಅಂತ ಗುರುತಿಸ್ತಾರೆ. ಏಯ್ ನನ್ನ ಅಪ್ಪ, ಮಕ್ಕಳಿಗೆ ನನ್ನನ್ನು ಅಪ್ಪ ಅಂತ ಕರೀತಾರೆ, ನೀವು ನನ್ನ ಡಾಕ್ಟರ್ ಅಂತ. ಅದು ಸರಿ, ಆದರೆ ಹೆಚ್ಚು ನಿಮ್ಮ ಜವಾಬ್ದಾರಿ ಏನು? ಹೊರಗಡೆ ಸಮಾಜದಲ್ಲಿ ನೀವು ಡಾಕ್ಟರಾಗಿ ಗುರುತಿಸಲ್ಪಟ್ಟವರು, ನೀವು ಅಪ್ಪನೂ ಹೌದು, ಆದರೆ ಅದಕ್ಕಿಂತ ಮುಖ್ಯ ಡಾಕ್ಟರ್. ಇಲ್ಲ ಇಲ್ಲ, ನಾನು ಡಾಕ್ಟರ್ ಅಂತ ಹೇಳಿಸ್ಕೊಳ್ಳೋದಿಲ್ಲ, ನನ್ನ ಮಕ್ಕಳೆಲ್ಲ ನನ್ನನ್ನು ಡಾಕ್ಟರ್ ಅಂತ ಕರೀಲಿಕ್ಕಾಗಲ್ಲ, ನಾನು ಅಪ್ಪ ಅಂತ ಕರೀಬೇಕು. ಡ್ಯಾಡಿ ನಮ್ಮ ಯಾವುದೋ ಒಂದು ಸಮುದ್ರದ ಮಧ್ಯದಲ್ಲಿರುವ ಒಂದು ಆಕ್ಟೋಪಸ್ಸಿಗೆ ಹೆಸರದು, ನಾನು ಅಂಥವನೇ ಅಂತ ಒಂದು ಸ್ವಭಾವದ ರೂಪದಲ್ಲಿ ತೋರಿಸುವ ಹಾಗೆ ನನ್ನನ್ನು ಹಾಗೆ ಕರೀಬೇಕು ಅಂತ ಇದೆ ಅಂತಾದರೆ ಸರಿ. ಅದು ಮನೆಯಲ್ಲಾಯಿತು, ಆ ಪರಿಸ್ಥಿತಿ ಆ ಪ್ರಸಂಗ ಬಂದಾಗ ಹಾಗೆ ಕರೀಬೇಕು. ಅಂದರೆ ಯಾರಲ್ಲಿ ಕರ್ತವ್ಯದ ದೃಷ್ಟಿಯಲ್ಲಿ ದೊಡ್ಡ ಜವಾಬ್ದಾರಿ ಎಲ್ಲಿದೆಯೋ ಅದರಿಂದ ಹೆಚ್ಚು ಗುರುತಿಸ್ತಾರೆ. ಊರಿನ ಜನ ಎಲ್ಲಿಯೇ ಅವರನ್ನು ಕರೆಸುವಾಗ ಇವನು ಯಾರಿಗೋ ಅಪ್ಪನಿಗೆ ಅಪ್ಪನಾಗೇ ಇರ್ತಾನೆ, ಅದು ಎಲ್ಲರೂ ಅಪ್ಪನಾಗೇ ಇರ್ತಾನೆ, ಅದೇನು ದೊಡ್ಡ ಕೆಲಸ ಅಲ್ಲ. ಕೆಲವೊಮ್ಮೆ ಅದೊಂದು ದೊಡ್ಡ ಸಾಧನೆ ಅಂತ, ನಾನು ಅಪ್ಪ ಆಗಿಬಿಟ್ಟೆ ಅಂತ. ಏನು ಮಾಡಲಿಕ್ಕಿಲ್ಲ, ಅದರಲ್ಲಿ ಅಪ್ಪ ಆಗಿದ್ದು ನನ್ನನ್ನು ಸೃಷ್ಟಿಯಲ್ಲಿ ಒಂದು ಬಳಸಿಕೊಂಡಿದೆ ಸಮಿಧೆಯಾಗಿ ಅಂತನ್ನುವ ಎಚ್ಚರ ಇದ್ದವನಿಗೆ ಅದು ನಗು ಬರುತ್ತೆ ಹಾಗೆ ಹೇಳಿದರೆ. ಇನ್ನು ಕೆಲವರದ್ದು ಎಲ್ಲ ಆದ ಮೇಲೆ ಮಕ್ಕಳನ್ನು ಪಡೆದ ಮೇಲೆ ನಮಗೊಂದು ಹೆಸರು ಕೊಡಿ ಅಂತ ಒಂದು ಮೆಸೇಜ್ ಹಾಕಿ ಕಳಿಸ್ಬಿಡಿ ಅಂತ. ಕೆಲಸ ಮಾಡಿ ಎಲ್ಲ ಆದಮೇಲೆ ನಿಮ್ಮ ಸಂತತಿಗೆ ಹೆಸರಿಡ್ಲಿಕ್ಕೆ ಇನ್ಯಾರೊಬ್ಬರು ಬರಬೇಕು. ಕೇಳು ತಪ್ಪಲ್ಲ, ಒಳ್ಳೆ ಹೆಸರು ಕೊಡಿ ಅಂತ ಒಂದು ಕೃತಜ್ಞತೆಯಿಂದ ಕೇಳೋದು ಬೇರೆ, ಒಂದು ಗುರುಗಳಾಗಿಯೋ ಇನ್ಯಾರ ಹತ್ರ ಬಂದು ಕೇಳಿದರೆ ತಪ್ಪಲ್ಲ. ಇದು ಒಂದು ರೀತಿಯಲ್ಲಿ ಏನೋ ದೊಡ್ಡ ಸಾಧನೆ ಆಗಿದೆ, ಅದಕ್ಕೆ ಸರಿಯಾದ ಒಂದು ಯಾರು ಇಟ್ಟಿರಬಾರ್ದಂತ ಹೆಸರು ಕೊಡಿ ಅಂತೆಲ್ಲ ಏನೋ ನಮ್ಮದೇ ಒಂದು ಕೆಲವು ಭ್ರಮೆಗಳಿರ್ತವೆ. ಆದರೆ ನಿಜವಾದ ತಂದೆ ಅದು ಭಗವಂತ. ಅಂತಹ ತಂದೆಯ ಅಡಿಯಾಳಾಗಿ ನಾನು ನಿರಂತರ ಇದ್ದೇನೆ ಅಂತ ಭಾವಿಸಿ ಅವನು ಕರ್ತವ್ಯವನ್ನು ನಿರ್ವಹಿಸುವಾಗ ಜ್ಞಾನದ ದಾರಿ ದೊಡ್ಡದಾಗಿದ್ದರೆ ಅವನನ್ನು ಜ್ಞಾನಯೋಗಿ ಅಂತ ಕರೀತಾರೆ. ಆ ಎಚ್ಚರದ ಜೊತೆಗೇ ಕರ್ತವ್ಯದ ದೃಷ್ಟಿಯಿಂದ ಹೆಚ್ಚು, ಯಾಕೆಂದರೆ ಕೃಷ್ಣ ಎರಡೂ ರೀತಿಯ ಮಾತುಗಳನ್ನು ಹೇಳಿದ್ದಾನೆ. ಯಾಕೆಂದರೆ ಜನಕಾದಿಗಳು ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ತಿತಾಹ ಜನಕಾದಯ, ಕರ್ಮದ ಹಾಗೆ ಅಂತ ಹೇಳೋರು ಜ್ಞಾನ ಇರಲಿಲ್ವಾ? ತುಂಬ ದೊಡ್ಡ ಜ್ಞಾನ ಇತ್ತು. ಯಾಜ್ಞವಲ್ಕ್ಯರಂತಹ ಮಹಾತ್ಮರವರ ನಿತ್ಯದ ಯಜ್ಞದ ಯಾಗಾದಿಗಳಲ್ಲಿ ಸೇರಿಕೊಂಡು ಆಸ್ಥಾನದಲ್ಲಿ ಚರ್ಚೆ ನಡೆದು ಅದರ ವಿಷಯದಲ್ಲಿ ತಾನು ಯಾವಾಗಲೂ ಕೂತು ಕೇಳಿ ಸಂತೋಷ ಪಡ್ತಾ ಇದ್ದವನು, ಜ್ಞಾನ ಇತ್ತು. ಆದರೆ ರಾಜ್ಯಭಾರದ ಕರ್ತವ್ಯವನ್ನು ಬಿಟ್ಟು ಕೈ ಚೆಲ್ಲಿ ಕೂತಿರಲಿಲ್ಲ ಜ್ಞಾನಕ್ಕಾಗಿ, ಅದನ್ನು ಮಾಡ್ತಾನೆ ಇದ್ದ, ಅದರ ಜೊತೆಗೆ ಇದಕ್ಕೊಂದು ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದ. ವಿಶ್ವಾಮಿತ್ರ ವಸಿಷ್ಠ ಮೊದಲಾದ ಋಷಿಗಳು ನನ್ನ ಎಲ್ಲರಿಗೂ ಗೊತ್ತಿರುವುದರಿಂದ ಆ ಶಬ್ದವನ್ನು ಹೇಳ್ತಾನೆ. ಯಾರೇ ಆಗಿರ್ಬೋದು ಚಿಂತನೆಯನ್ನು ಮತ್ತೆ ಮುಂದಿನ ಸಂತತಿಗೆ ಹಂಚಬೇಕು ಅಂತನ್ನುವ ಜವಾಬ್ದಾರಿಯಿಂದ ಯಾರು ವ್ಯವಹಾರವನ್ನು ಮಾಡುತ್ತಿರ್ತಾನೋ ಅಂಥವನನ್ನು ಜ್ಞಾನಯೋಗಿ. ಜ್ಞಾನಯೋಗಿಯಾದವನು ಕರ್ತವ್ಯ ಮಾಡಬೇಕು, ಅವನು ಪಾಠ ಮಾಡಬೇಕು, ಅವನು ಅನುಷ್ಠಾನಗಳನ್ನು ಮಾಡಬೇಕು, ಅವನು ಸಮಾಜದಲ್ಲಿ ಅನೇಕ ಸಂದೇಹಗಳು ಬಂದು ಕೇಳಿಕೊಂಡಾಗ ಅವರಿಗೆ ಪ್ರತ್ಯುತ್ತರವನ್ನು ಕೊಡಬೇಕು. ಇದೆಲ್ಲ ಜವಾಬ್ದಾರಿ ಇದೆ, ಇದು ಕರ್ಮವೇ. ನಾನು ಜ್ಞಾನಯೋಗಿ, ನನಗೇನು ಮಾಡಲಿಕ್ಕಿಲ್ಲ ಅಂತ 24 ಗಂಟೆ ಕೋಣೆಯೊಳಗೆ ಕೂತು ತಪಸ್ಸು ಮಾಡ್ತೇನೆ, ಮತ್ತು ಊಟಕ್ಕಾದರೂ ಹೊರಗೆ ಬರಲೇಬೇಕು. ಇವತ್ತು ಹಾಗೆ ವಾದ ಮಾಡುವವರ ಬಗ್ಗೆ ಹೇಳಿದ್ದು ನಾನು. ಜ್ಞಾನಿಗಳಾದವರು ಈ ವರ್ಷಗಟ್ಟಲೆ ಹಾಗೆ ಇದ್ದು ತಮ್ಮ ಮೇ ಮೇಲೆ ಹುತ್ತ ಬೆಳೆದಾಗಲೂ ಗೊತ್ತಿಲ್ಲದೆ ಇರೋರು ಅವರು ನಮ್ಮ ಯಾವ ನಿಯಮಕ್ಕೂ ಪಾಲುದಾರರಲ್ಲ, ಅವರು ಅತೀತರವರು. ಅವರ ಬಗ್ಗೆ ನಾವೇನು ಮಾತಾಡಲಿಕ್ಕೂ ಅರ್ಹತೆ ಇಲ್ಲ ನಮಗೆ. ಆದರೆ ಉಳಿದಂತೆ ಲೋಕದಲ್ಲಿ ನಾವು ಉಳಿದ ವ್ಯವಹಾರವನ್ನು ಮಾಡ್ತೇವೆ, ಆದರೂ ನಾನು ಜ್ಞಾನಯೋಗಿ, ನನಗೇನು ಕೆಲಸ ಹೇಳಬೇಡಿ ಅಂತ ಹೇಳುವ ಹಾಗಿಲ್ಲ. ಮಾಡಲೇಬೇಕಾದ ಸ್ವಧರ್ಮವನ್ನು ಜೊತೆಗಿಟ್ಟುಕೊಂಡು ಉಳಿದಂತೆ ಜ್ಞಾನದ ದಾರಿಯಲ್ಲಿ ಹೆಚ್ಚುಗಾರಿಕೆ ಇದೆ ಅನ್ನುವ ಕಾರಣಕ್ಕೆ ಜ್ಞಾನಯೋಗ ಅಂತ ಕರೀದು. ಹೀಗೆ ಎರಡೂ ರೀತಿಯ ದಾರಿಯಲ್ಲಿ ಸೇರುವ ಗುರಿ ಅದು ಒಂದೇ. ಅಂತಹ ಎರಡು ದಾರಿಯಲ್ಲಿ ಬಂದವರನ್ನು, ದಾರಿ ಎರಡು ಅಂದರೆ ಬೇರೆ ಬೇರೆ ದಾರಿಯಲ್ಲ, ಒಂದೇ ದಾರಿಯ ಇಕ್ಕೆಲಗಳು. ಒಂದೇ ದಾರಿಯಲ್ಲಿ ಕರ್ಮದ ಪಾರ್ಟಿ ಜಾಸ್ತಿ ಇರುವವನು ಕರ್ಮಯೋಗಿ, ಜ್ಞಾನದ ಪಾರ್ಟಿ ಜಾಸ್ತಿ ಇರೋನು ಜ್ಞಾನಯೋಗಿ. ಇಬ್ಬರಿಗೂ ಜ್ಞಾನ ಮತ್ತು ಕರ್ಮ ಪರಸ್ಪರ ಬೇಕೇ ಬೇಕು. ಏನು ಮಾಡಬೇಕು ಅಂತ ಗೊತ್ತಿರಲಿಕ್ಕೆ ಜ್ಞಾನ ಬೇಕು, ಮಾಡಿದ್ಮೇಲೆ ಅಂದರೆ ಗೊತ್ತಿದ್ಮೇಲೆ ಏನು ಮಾಡಬೇಕು ಅನ್ನೋದನ್ನು ಮಾಡಬೇಕು. ಇದು ಇಬ್ಬರಿಗೂ ಸಮಾನವಾದ ಸಂಗತಿ. ಆದ್ದರಿಂದಾಗಿ ಈ ಎರಡೂ ರೀತಿಯಾದ ದಾರಿಯಲ್ಲಿ ಬರುವವರಿಗೆ ಒಲಿಯುವವನೇ ಅಂತ ಹೀಗೆ ಬಹಳ ಉತ್ತಮವಾದ ಒಂದು ಸ್ತೋತ್ರ ಅಲ್ಲಿ ಬರುತ್ತೆ. ಹೀಗೆ ಆ ಸುಮತಿ ರಾಜನಿಗೆ ತನ್ನ ಪೂರ್ವದ ಜನ್ಮದಲ್ಲಿ ಯಮದೂತರ ಮತ್ತು ವಿಷ್ಣುದೂತರ ನಡುವಿನ ಸಂವಾದದಿಂದಾಗಿ ಭಗವಂತನ ತಿಳುವಳಿಕೆಯನ್ನು ಅಷ್ಟಾಗಿ ನಾನು ಹೊಂದದೇ ಇದ್ದಾಗಲೂ ನಡೆಸಿದಂತಹ ಸತ್ಕರ್ಮಕ್ಕೆ ಇಷ್ಟು ಒಳ್ಳೆಯ ದೊಡ್ಡ ರಾಜವೈಭೋಗದ ಜವಾಬ್ದಾರಿ ನನಗೆ ಕೊಟ್ಟಿದ್ದಾನೆ ಅಂತಂದ ಮೇಲೆ ನಾನು ಇದನ್ನು ತಿಳಿದಾದ ಮೇಲೆ ಮಾಡದೇ ಇರುವುದು ಹೇಗೆ, ಅದಕ್ಕಾಗಿ ನಾನು ಹೀಗೆ ನಡೆಸಿಕೊಳ್ತೇನೆ ಅಂತ
ಆ ಋತ್ವಿಜರ ಹತ್ರ ಮಾತಾಡಿಕೊಂಡಾಗ ತುಂಬ ಸಂತೋಷ ಆಗುತ್ತೆ. ಅದೇ ಸಂದರ್ಭದಲ್ಲಿ ಭಗವಂತನ ಸೇವೆ ಅಂತಂದಾಗ ಎಲ್ಲವೂ ಬಂತು, ಯಾವುದನ್ನು ಬಿಡುವಂತಿಲ್ಲ ಅನ್ನುವ ಮಾತು ಬಂತು. ಇದರ ಮಧ್ಯದಲ್ಲಿ ಒಂದು ಹರಿಪಂಚಕ ವ್ರತ, ನಾವು ಅದನ್ನು ಇವತ್ತು ಇನ್ನೊಂದು ಶಬ್ದದಲ್ಲಿ ಭೀಷ್ಮ ಪಂಚಕ ವ್ರತ ಅಂತ ಕರೆಯುವ ರೀತಿಯಲ್ಲಿ ಇದೆ. ಅದೇ ಅಭಿಪ್ರಾಯದ ಮಾತುಗಳು ಇಲ್ಲಿ ಬರ್ತವೆ. ವಿಷ್ಣು ಪಂಚಕ ಒಂದು ಬೇರೆ, ತಿಂಗಳಲ್ಲಿ ಐದು ದಿನ, ಯಾವುದು ಏಕಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಎರಡು ಏಕಾದಶಿ, ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ, ಮಧ್ಯದಲ್ಲಿ ಬರುವ ಒಂದು ಶ್ರವಣ ನಕ್ಷತ್ರ. ಇದಿಷ್ಟನ್ನು ಉಪವಾಸವಾಗಿ ಇಟ್ಟುಕೊಳ್ಳುವರು. ಐದು ದಿವಸ ಏಕಾದಶಿ ರೀತಿಯಲ್ಲೇ ಪೂರ್ಣವಾದ ಉಪವಾಸ ಮಾಡುವಂಥದ್ದು, ಅದು ಒಂದು ರೀತಿಯ ವ್ಯವಸ್ಥೆ. ಅದು ಬಿಟ್ಟು ಇನ್ನೊಂದು ಇಲ್ಲಿ ಹೇಳುವಂಥದ್ದು, ಏಕಾದಶಿಯಿಂದ ಹುಣ್ಣಿಮೆಯ ತನಕ ಐದೂ ದಿವಸವೂ ಕೂಡ ಏನೂ ಆಹಾರವನ್ನು ಸ್ವೀಕಾರ ಮಾಡದೆ ಪಾಡ್ಯದ ದಿವಸ ಪರೇಹನಿ ಅಮಾವಾಸ್ಯೆ ಹುಣ್ಣಿಮೆ ಮುಗಿದ ಮರು ದಿವಸ ದ್ವಾದಶಿಯ ರೀತಿಯಲ್ಲಿ, ದ್ವಾದಶಿಯ ರೀತಿ ಅಂದರೆ ಬೆಳಿಗ್ಗೆ ಬೇಗ ಪಾರಣೆ ಮಾಡುವ ವ್ಯವಸ್ಥೆಯನ್ನು ಇಟ್ಟುಕೊಂಡು ಭಗವಂತನ ಆ ಐದು ದಿವಸದಲ್ಲಿ ಏನೇನು ಮಾಡಬೇಕು, ಹೇಗೆ ಭಗವಂತನ ಪೂಜೆ ಮಾಡಬೇಕು ಇತ್ಯಾದಿ ವಿಧಾನಗಳನ್ನು ಹೇಳುತ್ತೆ. ಅಂತಹ ಏಕಾದಶಿ ವ್ರತವನ್ನು ಹೇಳಿ, ಇನ್ನು ಮಾಸವ್ರತ ಅಂತ ಒಂದು ಮಾಸದ ಕಾಲ ಏನೋ ಬರೀ ಅತ್ಯಂತ ಅಲ್ಪವಾದ ಒಂದು ಹೊತ್ತಿನ ಆಹಾರವನ್ನು ಸೇವಿಸ್ತಾ ಒಂದು ತಿಂಗಳು ಕಳೆಯುವಂಥದ್ದು ಅಂತ. ಈ ಐದು ದಿವಸದ ವ್ರತವನ್ನು ಒಂದು ವರ್ಷ ಪೂರ್ತಿ ಮಾಡಿದರೆ ಹೇಗೆ, ಮಾಡಿದ ಮೇಲೆ ಮಾರ್ಗಶೀರ್ಷದಲ್ಲಿ ಅದರ ಉದ್ಯಾಪನೆ ಹೇಗೆ, ಅದರ ವಿಧಾನಗಳನ್ನೆಲ್ಲ ಹೇಳ್ತಾರೆ. ನಂತರ ಏಕಾದಶಿಯ ಮಹತ್ವವನ್ನೇ ಹೇಳುವುದಕ್ಕೆ ಒಂದು ಪ್ರಸಂಗ ಬರುತ್ತೆ. ಅಲ್ಲಿ ಹೇಳುವಾಗ ನಾವು ಏಕಾದಶಿಯನ್ನು ಮಾಡುವ ದಿವಸ ಸಂಕಲ್ಪ ಮಾಡುವ ಅಂದರೆ ಅದು ಮೊದಲು ಮೂರು ದಿವಸಕ್ಕೆ ಸಂಬಂಧಪಟ್ಟದ್ದು ಅದು. ಹಾಂ, ಇಲ್ಲಿ ಒಂದು ಸಂದೇಹ ಬರುವಂಥದ್ದು ಮತ್ತು ಸಂದೇಶ ಕೊಡುವಂಥದ್ದು. ನಾವೆಲ್ಲ ಮಾಡಬೇಕಾ ಅನ್ನೋದಕ್ಕೆ ಅಲ್ಲಿ ಕೊಡುವ ಸಂದೇಶ, ಮನುಷ್ಯರಾದವರು ಎಲ್ಲರೂ ಮಾಡಬೇಕಾದ ಸಂಗತಿ. ಇದು ಯಾರೋ ಒಬ್ಬರಿಗೆ, ಒಂದು ವರ್ಗದವರಿಗೆ, ಅದು ಇವತ್ತಿಗಂತೂ ನಮ್ಮಲ್ಲಿ ಯಾರೋ ಸ್ವಲ್ಪ ಮಠದ ಸಂಪರ್ಕದಲ್ಲಿ ಇದ್ದಾರೆ ಅಂದರೆ ಅವ್ರು ಮಾತ್ರ ಮಾಡಬೇಕದು, ಉಳಿದವರಿಗೆ ಯಾರಿಗೂ ಸಂಬಂಧವೇ ಇಲ್ಲ ಅಂತ. ನಾವು ಏಕಾದಶಿ ಅಂತ ಕೆಲವೊಮ್ಮೆ ಹೇಳೋದಿರುತ್ತೆ, ಮಾಮೂಲು ದಿವಸದ ಅಡಿಗೆಗಿಂತ 10 ಪಟ್ಟು ಹೆಚ್ಚಿನ ಖರ್ಚು ಅವತ್ತಾಗುತ್ತೆ. ಬಾಕಿ ದಿವಸ ಬರೀ ಒಂದು ಅನ್ನ ಗಂಜಿ ಸಾರು ಮುಗಿದೋಗಿದ್ರೆ ಅವತ್ತು 10 ಬಗೆಯ ತಿಂಡಿ, ಯಾಕೆ ಏಕಾದಶಿ ಎಲ್ಲ ಬೇರೆ ಬೇರೆ ಕರೆದಿದ್ದು ಹುರಿದಿದ್ದು ತಿಳಿದಿದ್ದು ಎಲ್ಲ ರೀತಿಯ ಪದಾರ್ಥಗಳು ಅವತ್ತಾಗಬೇಕಾಗುತ್ತೆ. ಅಂದರೆ ನಾವು ಹೆಸರು ಮಾತ್ರ ಇರುತ್ತೆ, ಅದಕ್ಕಿಂತ ಹೆಚ್ಚು ಪಟ್ಟು ಆಹಾರದ ವ್ಯವಸ್ಥೆ. ಅನ್ನ ಅಂದರೆ ಯಾವುದು ತಿಂದಾಗ ಹೊಟ್ಟೆ ತುಂಬುತ್ತೋ ಅದೆಲ್ಲವೂ, ನೀರು ಕುಡಿದಾಗಲೂ ಹೊಟ್ಟೆ ತುಂಬುತ್ತೆ ಅಂದಮೇಲೆ ಅದು ಅನ್ನನೇ, ಅದು ಬಿಟ್ಟೇ ಹೇಳುವಂಥದ್ದು. ಹಾಗೆ ಅಂತ ಹೇಳಿ ಈಗಲೇ ಒಂದೇ ದಿವಸಕ್ಕೆ ಅಭ್ಯಾಸ ಇಲ್ಲ, ಉಪವಾಸ ಮಾಡಿ ವಾಂತಿ ಬಂದು ಮತ್ತೆ ಇನ್ನು ಜೀವಮಾನದಲ್ಲಿ ಏಕಾದಶಿ ಸುದ್ದಿ ಬೇಡ ಅಂತ ಅನ್ನುವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲ್ಲ. ಕ್ರಮವಾಗಿ ಬಿಡಬೇಕು, ಒಂದೊಂದೇ ಹಂತವಾಗಿ ಮಾಡಬೇಕು ಅಂತ ಮನಸ್ಸಿದ್ರೆ ಕೇಳಿಕೊಂಡು ತಿಳ್ಕೊಂಡು ಹದವಾಗಿ ಮೂರು ಹೊತ್ತು ತಿಂತಾ ಇದ್ದವರು ಎರಡು ಹೊತ್ತಿಗೆ, ಎರಡು ಹೊತ್ತಿಂದ ಒಂದು ಹೊತ್ತಿಗೆ, ಒಂದು ಹೊತ್ತಿಂದ ಬೇಯಿಸಿದ್ರಿಂದ ಬೇಯಿಸದ ಪದಾರ್ಥಕ್ಕೆ, ಬೇಯಿಸದ ಪದಾರ್ಥದಿಂದ ನೀರಿನ ಪದಾರ್ಥಕ್ಕೆ, ನೀರಿನಲ್ಲೂ ಕೂಡ ಬರೀ ನೀರಿಗೆ, ಆಮೇಲೆ ನೀರಿನಲ್ಲೂ ಒಂದು ಸರ್ತಿ ಮಾತ್ರ ನೀರಿಗೆ, ಆಮೇಲೆ ನೀರಿನ ತೀರ್ಥಕ್ಕೆ ಮಾತ್ರ. ಇದು ಆಗುತ್ತೆ ಒಂದು 6 ತಿಂಗಳು ನಿರಂತರ ಅಭ್ಯಾಸ ಮಾಡಿದರೆ 8 ರಿಂದ 80 ನಡುವಿನ ಆರೋಗ್ಯವಂತ ಪ್ರತಿಯೊಬ್ಬನಿಗೂ, ಅದು ಬ್ರಾಹ್ಮಣ ಅಂತಿಲ್ಲ, ಕ್ಷತ್ರಿಯ ಅಂತಿಲ್ಲ, ವೈಶ್ಯ ಅಂತಿಲ್ಲ, ಉಳಿದ ಯಾವುದೇ ವರ್ಗದಲ್ಲಿ ಸೇರಿದವರಾಗಿದ್ದರೂ ಕೂಡ ಅವನು ಭಗವಂತನ ಪ್ರೀತಿಯನ್ನು ಸಂಪಾದಿಸಬೇಕು, ನಾನು ಉತ್ತಮವಾದ ಗತಿಯನ್ನು ಹೊಂದಬೇಕು ಅಂತ ಬಯಕೆ ಯಾರಿಗಿದೆಯೋ ಅಂಥವ್ರು ಎಲ್ಲರೂ, ಸರ್ವೇಷಾಂ ವರ್ಣಾನಾಂ, ಎಲ್ಲ ರೀತಿಯ ವರ್ಣದವರಿಗೂ ಕೂಡ ಹೇಳಿದ ಸಂಗತಿ ಇದು ಅಂತ ಈ ಎಚ್ಚರವನ್ನು ಕೊಟ್ಟು ಮಹಾಪಾತಕಗಳನ್ನೆಲ್ಲ ಪರಿಹರಿಸುವ ಮಹಾಶಕ್ತಿ ಏಕಾದಶಿ ವ್ರತ ಅಂತ. ಅದಕ್ಕೆ ಏನು ಅಂದರೆ ಅವರಿಗೆ ಒಂದು ಹರಿದಿನ ಅನ್ನುವ ದೃಷ್ಟಿಯಿಂದ, ಯಾಕೆಂದರೆ ದಶಮಿ ಹರಿ 3 ದಿನಗಳ ಒಟ್ಟೈಗಿಸುವಿಕೆಯನ್ನು ಇದು ಒಂದು ಪೂರ್ಣ ವ್ರತ ಅಂತ ಹೇಳುವಂಥದ್ದು. ಬರೀ ಏಕಾದಶಿದು ಮಾತ್ರ ಅಲ್ಲ, ನಾವು ದಶಮಿಯ ದಿವಸ ಹೇಗೆ ಆಹಾರ ಸ್ವೀಕರಿಸ್ತೇವೆ ಅನ್ನೋದ್ರ ಮೇಲೆ ಏಕಾದಶಿ ಉಪವಾಸ ನಿಂತಿರುತ್ತೆ. ದಶಮಿಯ ದಿವಸ ನಾವು ಜಾಸ್ತಿ ನಾಳೆಗೆ ಉಳಿಸ್ಕೊಳ್ಬೇಕು ಹೊಟ್ಟೆಯಲ್ಲಿ ಅಂತ ಅಂದ್ಕೊಂಡು ಜಾಸ್ತಿ ತಿಂದರೆ ಆ ಜೀರ್ಣ ಆಗುವ ಪ್ರಕ್ರಿಯೆಯಲ್ಲೇ ನಮ್ಮ ಅರ್ಧ ದೇಹದ ಶಕ್ತಿ ನಷ್ಟವಾಗಿ ಮರು ದಿವಸ ಸುಸ್ತಾಗುತ್ತೆ. ಅದಕ್ಕೆ ಕ್ರಮದಲ್ಲಿ ಇಷ್ಟೇ ತಿನ್ನಬೇಕು, ಒಂದು ಹೊತ್ತು ಊಟ ಆದರೆ ಇನ್ನೊಂದು ಹೊತ್ತು ಅನಿವಾರ್ಯವಾಗಿ ಸ್ವಲ್ಪ ಏನೋ ಒಂದು, ನಾವು ಲೈಟ್ ಫುಡ್ ಅಂತ ಹೇಳ್ತೇವೆ, ಊಟದಷ್ಟೇ ಫಲಾರ ಅಲ್ಲ, ಬಹಳ ಕಡಿಮೆ ಪ್ರಮಾಣದ ಆಹಾರವನ್ನು ಸ್ವೀಕರಿಸುವುದು ಅಂತ. ಅದರಲ್ಲೂ ಆದಷ್ಟು ಈ ಕಟ್ವಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರುಕ್ಷ ವಿದಾಹಿನ ಅನ್ನುವ ರೀತಿಯ ಪದಾರ್ಥಗಳನ್ನು ಸೇವಿಸದೆ, ರಾಜಸ ಪದಾರ್ಥಗಳನ್ನು ಸ್ವೀಕರಿಸದೆ ಸಾತ್ವಿಕವಾದ ಪದಾರ್ಥವನ್ನು ಸ್ವೀಕರಿಸುವುದರಿಂದ ಮರು ದಿವಸ ನಮ್ಮ ದೇಹಕ್ಕೆ ಒಂದು ಸಹಜವಾಗಿ ಅದು ಕಂಟಿನ್ಯೂಷನ್, ಹಿಂದಿನ ದಿವಸ ಸ್ವಲ್ಪ ಆಹಾರ ಕಮ್ಮಿ ಆಯಿತು,
ಆಗಲೇ ಅದು ದೇಹ ಅಲ್ಲಿಗೆ ಸ್ವಲ್ಪ ಒಗ್ಗಿಕೊಂಡಿತು. ಮರುದಿವಸಕ್ಕಾಗುವಾಗ ಅರ್ಥ ಆಯ್ತು ಅದಕ್ಕೋ ಇವತ್ತು ಆಹಾರ ಸಿಗುವುದಿಲ್ಲ ಅಂತ. ಮತ್ತೆ ಮರುದಿವಸ ಮೂಗಿನ ತನಕ ತಿನ್ನುವುದಲ್ಲ, ಒಂದು ದಿವಸ ಹೊಟ್ಟೆ ಸಂಕೋಚ ಆಗಿ ಹೊಸ ಆಹಾರವನ್ನು ಹೊಟ್ಟೆ ತುಂಬ ಹಾಕ್ಕೊಳ್ಳಿಕ್ಕೆ ಕಷ್ಟಪಡುತ್ತೆ. ಅವತ್ತು ಬೆಳಿಗ್ಗೆ ಪಾರಣೆ ಮಾಡುವ ಹೊತ್ತಿಗೂ ಅತ್ಯಂತ ಸಾತ್ವಿಕವಾದ ಪದಾರ್ಥವನ್ನು ಸ್ವೀಕರಿಸಿ ಅನಿವಾರ್ಯ ಆದರೆ ಮತ್ತೆ ಅವತ್ತಿನ ಸಂಜೆ ರಾತ್ರಿಯ ಹೊತ್ತಿಗೆ ಮತ್ತೆ ಫಲಾಹಾರದ ರೂಪದಲ್ಲಿ ಏನಾದರೂ ಸ್ವೀಕರಿಸುವಂಥದ್ದು, ಸ್ವೀಕರಿಸದೇ ಇರುವುದು ಅಂತ ಅನ್ನೋದು ಕ್ರಮ. ಇಲ್ಲ ನಮಗೆ ಒಂದೇ ಸರ್ತಿಗೆ ಎಲ್ಲವೂ ಸಾಧ್ಯವಾಗುವುದಿಲ್ಲ ಅಂದಾಗ ಇಷ್ಟು ವ್ಯವಸ್ಥೆಯನ್ನು ಹೇಳುವಂಥದ್ದು. ಅಂದರೆ ಇಂತಹ ವ್ರತದ ಆಚರಣೆಯಿಂದ ಏನು ಲಾಭ ಅನ್ನೋದನ್ನು ಪ್ರಾಚೀನರು ಅನೇಕ ರೀತಿಯಲ್ಲಿ ಹೇಳುತ್ತಾರೆ. ಆದರೆ ಇವತ್ತು ನಮಗದನ್ನು ವಿಜ್ಞಾನದ ದಾರಿಯಲ್ಲೇ ಹೇಳಬೇಕು ಅನ್ನೋ ಪ್ರಸಂಗ ಇದ್ದವರಿಗೆ ಇತ್ತೀಚೆಗೆ ಅದಕ್ಕೆ ಸಂಬಂಧಪಟ್ಟ ಅನೇಕ ಸಂಶೋಧನೆಗಳು ನಡೆದದ್ದನ್ನು ಮಾಡಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ನೂರಾರು ಕಾರಣ. ಈ ನೂರಾರು ಕಾರಣ ಅಲ್ಲ, ಮಾಡಬೇಕು ಅಂತ ಅನ್ನೋದು ಒಂದೇ ಕಾರಣ. ಕೃಷ್ಣ ಹೇಳ್ತಾನಲ್ಲ, ವ್ಯವಸಾಯಾತ್ಮಿಕ ಬುದ್ಧಿ ಏಕ ಆದರೆ ಬಹುಶಾಖಾ ಹೆನಂತಾಶ್ಚ ಬುದ್ಧಯ ಅವ್ಯವಸಾಯಿ ನಾಮ್ ಅಂತ ನಮಗೆ ತಮಾಷೆಗೊಬ್ಬರು ಗುರುಗಳು ಹೇಳ್ತಿದ್ರು. ತರಗತಿಗೆ ಬರಬೇಕು ಅಂತ ಅನ್ನುವ ಅಪೇಕ್ಷೆ ಇದ್ದವನಿಗೆ ತರಗತಿ ಮಾತ್ರ ಕಾಣಿಸ್ತಾ ಇರುತ್ತೆ, ಇನ್ನೇನು ಕಾಣಿಸೋದಿಲ್ಲ. ಬರಬೇಕು ಕ್ಲಾಸಿಗೆ, ಬಂದು ಕೂತು ಅಟೆಂಡ್ ಆಗಿ ಕ್ಲಾಸ್ ಕೇಳಬೇಕು ಅಂತ ಮನಸ್ಸಿಲ್ಲ ಅಂತ ಬಂದ ತಕ್ಷಣವೇ ಸ್ವಲ್ಪ ಲಿಬರಲ್ ಆಗಿ ಅವರನ್ನು ಬೇಕಾದರೆ ಬನ್ನಿ ಬೇಡಾದರೆ ಬಿಡಿ ಅನ್ನೋ ರೀತಿಯ ಚೂರು ವಾತಾವರಣ ಕಂಡಿತು ಅಂದ ತಕ್ಷಣ ನೂರು ಕಾರಣ ಸಿಗುತ್ತೆ. ಬರುವಾಗ ತಡ ಆಯಿತು, ಅಲ್ಲೇನೋ ಸಿಕ್ಕಲಿಲ್ಲ, ಇಲ್ಲೇನೋ ಊಟ ವ್ಯವಸ್ಥೆಗೆ ನನಗೆ ಸರಿ ಹೋಗಲಿಲ್ಲ, ಹೊಟ್ಟೆ ಸರಿ ಇರಲಿಲ್ಲ, ತಲೆನೋ, ಅವತ್ತೇ ಗೊತ್ತಾಗೋದು ತಲೆ ಇದೆ ಅಂತ. ಇಲ್ಲ ಅಂದರೆ ಅಷ್ಟು ದಿವಸದಲ್ಲಿ ತಲೆ ಇದೆ ಅನ್ನೋ ಎಚ್ಚರಿರೋದಿಲ್ಲ, ಆಗ ನೋವು ಬರುತ್ತೆ. ಅಂದರೆ ಇದು ಬುದ್ಧಯ ಅವ್ಯವಸಾಯಿನ, ನಿಶ್ಚಿತವಾದ ತತ್ವದ ಬಗ್ಗೆ ಎಚ್ಚರ ಇಲ್ಲದವನಿಗೆ ತಾನು ಪಡೆಯಬೇಕಾದ ದಾರಿಯ ಬಗ್ಗೆ ಸರಿಯಾದ ಎಚ್ಚರ ಇಲ್ಲದೆ ಗುರಿಯ ಮಹತ್ವ ಗೊತ್ತಿಲ್ಲದೆ ಹೋದಾಗ ಅಡ್ಡದಾರಿಗಳು ನೂರು ಸಿಗುತ್ತೆ, ಹೆದ್ದಾರಿ ಒಂದೇ. ಹಾಗಾಗಿ ಏಕಾದಶಿಯ ವ್ರತದ ಉಪವಾಸದ ಮಹತ್ವ ಗೊತ್ತಿದ್ದು ಅದರ ದಾರಿಯಲ್ಲಿರುವ ಲಾಭವನ್ನು ಪರಿಚಯ ಮಾಡಿಕೊಂಡು ನನಗೆ ಮಾಡಬೇಕು ಅಂತ ಅನ್ನೋದು ಒಂದೇ ದಾರಿ. ಅದಕ್ಕೆ ಸಬೂಬುಗಳು, ಕಾರಣಗಳು, ನಮ್ಮ ವೈದ್ಯಕೀಯ ವ್ಯವಸ್ಥೆಗಳಂತೂ ಅಯ್ಯೋ ಒಂದು ಗಂಟೆಗೊಮ್ಮೆ ತಿನ್ನಲೇಬೇಕು, ಇಲ್ಲಾಂದರೆ ನಿಮಗೆ ಅಸಿಡಿಟಿ ಆಗಿ ಹಾಗಾಗಿ ಹಾಗಂದರೆ ಏನು ಅಂತ ಬಿಡಿಸಿ ಕೇಳಿದರೆ ಸರಿಯಾಗಿ ಯಾರಿಗೂ ಗೊತ್ತಿರೋದಿಲ್ಲ ಅದನ್ನು ಹಾಗಂದರೆ ಏನು ಅಂತ. ಅದೇನೋ ತುಂಬ ದೊಡ್ಡ ರೋಗ ಅನ್ನುವ ರೀತಿಯಲ್ಲಿ ನಾವು ಅದನ್ನು ವರ್ತಿಸ್ತೇವೆ. ಅಂದರೆ ಏಕಾದಶಿಯ ವ್ರತದ ಮಹತ್ವ ನಮಗೆ ಅರ್ಥ ಆದರೆ ಖಂಡಿತ ಯಾರೂ ಬಿಡುವುದಿಲ್ಲ. ಅದು ದೈಹಿಕವಾದ ಆರೋಗ್ಯ ಒಂದು ಬಹಳ ಸಣ್ಣ ಕಾರಣ, ಮಾನಸಿಕವಾದ ಅದಕ್ಕಿಂತ ಸ್ವಲ್ಪ ದೊಡ್ಡ ಕಾರಣ. ಅದಕ್ಕಿಂತಲೂ ಹೆಚ್ಚು ನಮ್ಮ ಜ್ಞಾನದ ದಾರಿಗೆ ಅಥವಾ ಅಂತರಂಗದ ಭಕ್ತಿಗೆ ಸಂಬಂಧಪಟ್ಟಂತಹ ನಿಗ್ರಹದ ಇಂದ್ರಿಯಗಳ ಜಯದ ಕಾರಣಕ್ಕೆ ಬೇಕಾದ ಅತ್ಯಂತ ದೊಡ್ಡದಾದ ಲಾಭ ಅಲ್ಲಿಂದ ಇದೆ. ಎಲ್ಲದಕ್ಕಿಂತಲೂ ಹೆಚ್ಚು ಭಗವಂತನ ಪ್ರೀತಿ, ಈ ಕಾರಣಕ್ಕಾಗಿ ಅದನ್ನು ಮಾಡಬೇಕು ಅಂತ ಹೇಳಿ ಏಕಾದಶ್ಯಾಂ ನಿರ ಆಗ ನಾವು ಮಾಡಬೇಕಾದ ಪ್ರಾರ್ಥನೆ ಏನು, ಆ ದಿವಸ ನಾವು ಬೆಳಿಗ್ಗೆ ಮಿಂದು ದೇವರ ಮುಂದೆ ಕೂತಾಗ ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾದ್ಯಾಹಂ ಪರೇಹನಿ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಶರಣಮ್ಮೆ ಭವಾಚ್ಯುತ. ಇಂದಿನಿಂದ ನಾಳೆ ಬೆಳಗಿನ ತನಕ ನಾನು ನಿರಾಹಾರನಾಗಿ ಇದ್ದು ನಿನ್ಗೋಸ್ಕರ ಆಹಾರ ಬಿಡ್ತಾ ಇದ್ದೇನೆ. ಯಾರ್ಯಾರಿಗೋಸ್ಕರನು ಏನೇನೋ ಬಿಡೋದಿಲ್ವ, ದುಷ್ಟಟಗಳನ್ನು ಬಿಡಬೇಕು. ನಾನು ನಿನಗೋಸ್ಕರ ಬಿಟ್ಟಿದ್ದೇನೆ, ನಾನು ನಿನಗೋಸ್ಕರ ಕೆಲವೊಮ್ಮೆ ಮನೆಯಲ್ಲಿ ಯಜಮಾನರಿಗೆ ಇಷ್ಟ ಆಗಲ್ಲ ಅಂತ ಹೆಂಡತಿ ಬಿಡ್ತಾಳೆ, ಹೆಂಡತಿಗೆ ಇಷ್ಟ ಆಗಲ್ಲ ಅಂತ ಕೆಲವೊಮ್ಮೆ ಯಜಮಾನರೇ ಬಿಡ್ತಾರೆ, ಇಷ್ಟ ಆಗಲ್ಲ ಅಂತ ಎಲ್ಲ ಬಿಡಲಿಕ್ಕಾಗಲ್ಲ, ಆದರೆ ಕೆಲವನ್ನಾದರೂ ತೋರಿಸ್ಬೇಕಾಗುತ್ತೆ. ಅಂತಹ ಯಾವುದ್ಯಾವುದೋ ಕಾರಣಕ್ಕೆ ಏನೇನನ್ನೋ ಬಿಡುವಂತಹ ನಾವು ಒಂದು ದಿವಸ ಪಕ್ಷದಲ್ಲಿ ಭಗವಂತನ ಪ್ರೀತಿಗಾಗಿ ಶಾಸ್ತ್ರ ಹೇಳಿದ ದಾರಿಯನ್ನು ಅನುಸರಿಸಿ ಅದರಿಂದ ಸಾವಿರಾರು ಪರ ಬಗೆಯ ಲಾಭಗಳನ್ನು ಮನಸ್ಸಿನಲ್ಲಿ ಹಿರಿಯರು ಹೇಳಿಕೊಟ್ಟ ಮೇಲೆ ನಾವು ಮಾಡಿದರೆ ಅದರಿಂದ ತುಂಬ ಪ್ರಯೋಜನಗಳಿವೆ. ಅದಕ್ಕಾಗಿ ಅವರು ಹೇಳಿದರು, ಭೋಕ್ಷ್ಯಾಮಿ ಪುಂಡರೀಕಾಕ್ಷ, ನಾಳೆ ಬೆಳಗ್ಗಿನ ಹೊತ್ತಿಗೆ ನಾನು ಸರಿಯಾಗಿ ನೋಡಿ ಎಷ್ಟು ಎಚ್ಚರ ಕೊಡ್ತಾರೆ ಅಂದರೆ ಮರುದಿವಸ ತಡನೂ ಮಾಡಬಾರ್ದು ಅಂತ. ಈಗ ಉಪವಾಸ ಅಂದರೆ ಅದು ಶಿಕ್ಷೆ ಅಲ್ಲ, ಅದೊಂದು ದೇಹದ ಅನಿವಾರ್ಯವಾದ ಒಂದು ರಕ್ಷಣೆಗಾಗಿ ವ್ಯವಸ್ಥೆ ಮಾಡಿದ್ದು. ಮರುದಿವಸ ಬೆಳಿಗ್ಗೆ ನೀವು ತಡ ಮಾಡಿದರೆ ಅದು ತಪ್ಪು ಅಂತಾರೆ, ನೀವು ವ್ರತ ಮಾಡಿದ ಫಲ ಹೋಯಿತು ಅಂತ. ಸೂರ್ಯೋದಯ ಆಗಿ ಭಗವಂತನಿಗೆ ನಿವೇದಿಸಿ ಉಳಿದಂತೆ ಪ್ರಾಣನಿಗೆ ನಿವೇದಿಸಿದ ತಕ್ಷಣವೇ ಆಹಾರವನ್ನು ಸ್ವೀಕರಿಸಬೇಕು. ಇನ್ನು ಕೆಲವೊಮ್ಮೆ ಈ ಹರಿವಾಸರಗಳು ಇತ್ಯಾದಿ ಬಂದಾಗ ಅದು ಮುಗಿಯೋ ತನಕ ಕಾಯಬೇಕು ಅನ್ನೋದು ಬಿಟ್ಟರೆ ಉಳಿದಂತೆ ತಡ ಮಾಡುವುದರಲ್ಲಿ ಯಾವ ನಮಗೆ ಏಕಾದಶಿ ಅಂದರೆ ಅವತ್ತು 12 ಗಂಟೆಗೆ ಊಟ, ಇಲ್ಲ ದ್ವಾದಶಿ ಅಂದರೆ 12 ಗಂಟೆಗೆ ಊಟ, ಇಲ್ಲಾಂದರೆ 3 ಗಂಟೆ 2 ಗಂಟೆ ಅಂತೆಲ್ಲ ಇರುತ್ತೆ. ಹಾಗಲ್ಲ, ಏಕಾದಶಿ ಅಂದರೆ ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಿಗೆನೇ ಎಲ್ಲ ಅವತ್ತಿನ ನಿತ್ಯ ಕೈಂಕರ್ಯ. ಎಲ್ಲಿವರೆಗೆ ಅಂದರೆ ಅವತ್ತಿನ ಜಪಾನುಷ್ಠಾನಗಳಲ್ಲಿ ಸ್ವಲ್ಪ ಲೋಪ ಮಾಡಿದರೂ ತಪ್ಪಿಲ್ಲ, ಆಮೇಲೆ ಮಾಡ್ಕೊಳ್ಳಿ.
ಕಾರಣೆಗೆ ತೊಂದರೆ ಮಾಡಬೇಡಿ. ದೇಹವನ್ನು ದಂಡಿಸುವುದು ಎಷ್ಟಕ್ಕೋ ಅಷ್ಟು ಮಾತ್ರ ದಂಡಿಸಬೇಕು ಹೊರತು ಕಾರಣ ಇಲ್ಲದೆ. ನನಗಿವತ್ತು ಯಾರದೋ ಮೇಲೆ ಕೋಪ ಬಂತು, ಉಪವಾಸ ಮಾಡಿದೆ, ಏನು ಲಾಭ ಇಲ್ಲ ಅಂದರು. ನಾನಿವತ್ತು ಊಟ ಮಾಡಲ್ಲ. ಮನೆಯಲ್ಲಿ ಮಕ್ಕಳು ಕೆಲವೊಮ್ಮೆ ತಾಯಿ ಹತ್ರನೋ ತಂದೆ ಹತ್ರನೋ ಅಥವಾ ಮನೆ ಮನೆ ಪರಸ್ಪರದಲ್ಲೋ ಏನೋ ಜಗಳ ಆಗಿ ಊಟ ಮಾಡಲ್ಲ ಅಂತ. ಆದರೆ ಎಲ್ಲಿವರೆಗೆ ಹೇಳ್ತಾರೆ ಅಂದರೆ, ಅದು ಅಕಸ್ಮಾತ್ ಏಕಾದಶಿ ಆಗಿಬಿಟ್ರೆ, ನೀವು ಊಟ ಮಾಡಲ್ಲ ಅಂತ ಗಲಾಟೆ ಮಾಡಿದ ದಿನ ಏಕಾದಶಿ ಆಗಿಬಿಟ್ರೆ, ನಿಮ್ಗೆ ಗೊತ್ತಿಲ್ಲ ಏಕಾದಶಿ ಅಂತ, ಅದಕ್ಕೂ ಒಂದು ವಿಶಿಷ್ಟವಾದ ಫಲ ಇದೆ ಅಂತ ಹೇಳ್ತಾರೆ. ತಿಳಿದು ಮಾಡಿದ್ದಕ್ಕೊಂದು ಫಲ ಇದೆ, ತಿಳಿಯದೆ ಮಾಡಿದರೂ ಒಂದು ಫಲ ಇದೆ ಅಂತ ಒಂದು ಕಥೆ ಹೇಳುತ್ತೆ, ಅದು ಮುಂದೆ ಬರುತ್ತೆ, ನಾನಾಗ ಹೇಳ್ತೇನೆ. ಒಟ್ಟಂತೂ ಶರಣಮ್ಮೆ ಭವಾಚ್ಯುತ, ನನಗೆ ನೀನು ರಕ್ಷಕನಾಗು ಅಂತ ಕೇಳಿ ಮರುದಿವಸ ಬೆಳಗ್ಗೆ ಆಹಾರವನ್ನು ಸ್ವೀಕಾರ ಮಾಡುವ ಹೊತ್ತು ಭಗವಂತನ ಹತ್ರ ಅವತ್ತೂ ಪ್ರಾರ್ಥನೆ ಮಾಡಬೇಕು, ಮರುದಿವಸವೂ ಪ್ರಾರ್ಥನೆ ಮಾಡಬೇಕು. ಅಜ್ಞಾನ ತಿಮಿರಾಂಧಸ್ಯ ವ್ರತೇ ನಾನೇನ ಕೇಶವ ಪ್ರಸೀದ ಸುಮುಖೋಭೂತ್ವ ಜ್ಞಾನದೃಷ್ಟಿ ಪ್ರದೋಭವ. ಇಲ್ಲಿ ಕೇಳಿಕೊಳ್ಳುವಂತಹ ಪ್ರಾರ್ಥನೆ ಎಷ್ಟು ಚೆನ್ನಾಗಿದೆ ನೋಡಿ. ಅಜ್ಞಾನ ತಿಮಿರಾಂಧಸ್ಯ, ಅಜ್ಞಾನದ ಕತ್ತಲೆಯ ದೋಷಕ್ಕೆ ಒಳಗಾಗಿ ಕತ್ತಲೆಯಲ್ಲಿ ಹುಡುಕಾಟವನ್ನು ನಡೆಸ್ತಾ ಜ್ಞಾನವನ್ನೇ ಅಂದರೆ ದಾರಿಯನ್ನೇ ತಿಳಿಯದಾಗಿರುವಂತಹ ನನಗೆ ಅನೇನ ವ್ರತೇನ, ಹೇ ಕೇಶವ, ಎಲ್ಲ ರೀತಿಯ ದೋಷಗಳನ್ನು ಪರಿಹರಿಸುವ ಶಕ್ತಿ ಉಳ್ಳಂತಹ ಓ ಭಗವಂತನೇ ಕೇಶವ, ಸುಮುಖ ಭೂತ್ವ ಮೇ ಜ್ಞಾನ ಪ್ರಸೀದ, ನನ್ನ ವಿಷಯದಲ್ಲಿ ಪ್ರಸನ್ನನಾಗು. ಸುಮುಖ ಭೂತ್ವ ಪ್ರಸೀದ, ಒಳ್ಳೆಯ ನಗುಮೊಗದಿಂದ ಸಂತೋಷದ ಇವನನ್ನು ಕಾಪಿಡಬೇಕು ಅನ್ನುವ ಪ್ರೀತಿಯನ್ನು ತುಂಬಿದ ಮುಖದಿಂದ ನನ್ನ ಬಗ್ಗೆಗೆ ಪ್ರಸನ್ನನಾಗು. ಅಷ್ಟೇ ಅಲ್ಲ, ಜ್ಞಾನದೃಷ್ಟಿ ಪ್ರದೋಭವ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬೆ ಅಂತ ದಾಸರು ಕೇಳುವಂತಹ ರೀತಿಯ ಮಾತು. ನನಗೆ ಜ್ಞಾನದೃಷ್ಟಿಯನ್ನು ಕೊಡುವುದಕ್ಕಾಗಿ ನೀನು ನನ್ನೆಡೆಗೆ ಧಾವಿಸಿ ಬಾ, ಅದಕ್ಕಾಗಿ ನಾನು ಈ ಉಪವಾಸದ ವ್ರತವನ್ನು ಮಾಡಿದ್ದೇನೆ ಅಂತ ಹೀಗೆ ಪ್ರಾರ್ಥಿಸಿ ನಾವು ಭಗವಂತನ ವ್ರತವನ್ನು ಅನುಷ್ಠಾನ ಮಾಡಿದರೆ ಖಂಡಿತ ಎಷ್ಟೋ ಸರ್ತಿ ನನಗೆ ಸರಿಯಾದ ಜ್ಞಾನ ಬರಬೇಕು, ಸರಿಯಾದ ತಿಳುವಳಿಕೆ ಬರಬೇಕು, ಸರಿಯಾದ ರೀತಿಯಲ್ಲಿ ವ್ರತಾನುಷ್ಠಾನ ಬೇರೆ, ಜಪದಲ್ಲಿ ನನಗೆ ಏಕಾಗ್ರತೆ ಬರಬೇಕು ಇತ್ಯಾದಿಗಳು ನೂರು ಥರದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದಕ್ಕೆ ಎಲ್ಲದಕ್ಕೂ ಉತ್ತರ ಒಂದೇ, ಬೇರೆ ಬೇಕಾದಷ್ಟು ಮಾಡ್ಬೋದು, ಬೇಡ ಅಂತ ಹೇಳ್ತಿಲ್ಲ, ಅದು ಮಾಡ್ತಾ ಇದ್ರೆ ಖಂಡಿತ ಮಾಡಿ. ಅಂದರೆ ನಮ್ದೇನಾಗುತ್ತೆ ಅಂದರೆ, ನಮಗೆ ಗುರುವಾರದ ಉಪವಾಸಕ್ಕಿಂತ ಅಥವಾ ಶನಿವಾರದ ಉಪವಾಸ ಅಥವಾ ಮಂಗಳವಾರದ ಉಪವಾಸ ಅಥವಾ ಶುಕ್ರವಾರದ ಉಪವಾಸ ಇದಕ್ಕಿಂತ ಏಕಾದಶಿ ಕಡೆ ಆಗಬಾರ್ದು. ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ, ಉಪವಾಸದ ದೃಷ್ಟಿಯಿಂದ. ಬೇರೆ ವ್ರತ ಎಲ್ಲ ಇದ್ದೇ ಇದೆ, ಉಪವಾಸ ಅಂತ ಮಾಡಿ ಮಾಡುವ ವ್ರತ ಆದರೆ ಏಕಾದಶಿಯನ್ನು ಬಿಟ್ಟು ನಾವು ಮಾಡ್ತಾ ಇದ್ದೇವೆ. ಉಳಿದ ವ್ರತಗಳನ್ನು ಭಾರಿ ಜೋರಾಗಿ ವಿಜೃಂಭಣೆಯಿಂದ ನಾಲ್ಕು ನಾಲ್ಕು ದಿವಸ, ಹತ್ತು ದಿವಸ, ಒಂಬತ್ತೊಂಬತ್ತು ದಿವಸ ಉಪವಾಸ ಮಾಡ್ತೇವೆ. ನವಮಿ ತನಕ ಉಪವಾಸ ಮಾಡಿ, ದಶಮಿ ಉಪವಾಸ ಮಾಡಿ, ಏಕಾದಶಿ ತಿಂತೇವೆ ಅಂದರೆ ಪೂರ್ಣ ಫಲವನ್ನು ಆ ವ್ರತಕ್ಕೆ ಒಂದು ಅನುಷ್ಠಾನಕ್ಕೆ ಫಲ ಇದೆ ಇಲ್ಲ ಅಂತ ಹೇಳಲ್ಲ. ಆದರೆ ನಮಗೆ ಸತ್ಯದ ಅರಿವು ಒಳಗಿನಿಂದ ಜ್ಞಾನದ ಗಟ್ಟಿತನ ಬರಬೇಕು ಅಂತಂದರೆ ಮುಂದೆ ಮಾಡಿದ್ರಲ್ಲಿ ಆ ಏಕಾದಶಿಯನ್ನು ಸೇರಿಸಿಕೊಳ್ಳಬೇಕು ಅನ್ನುವ ಈ ಎಚ್ಚರವನ್ನು ಕೊಡುತ್ತೆ. ಹೀಗೆ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಹೇಳುತ್ತೆ. ಒಬ್ಬ ಗಾಲವ ಅಂತ ಋತ್ವಿಜನಿದ್ದ, ತನ್ನ ಪಾಡಿಗೆ ತಾನು ಎಷ್ಟು ಸಾಧ್ಯವೋ ಅಷ್ಟು ಅನುಷ್ಠಾನಗಳನ್ನೆಲ್ಲ ಮಾಡ್ತಿದ್ದ, ಬಹಳ ಕಮ್ಮಿ. ಅವನಿಗೆ ಯಾರು ತಿಳಿ ಹೇಳೋರು ಇರಲಿಲ್ಲ, ಅದರಿಂದ ಅವನಿಗೆ ಗಾಂಭೀರ್ಯ ಅದರ ಮಹತ್ವ ತೀರ ಹೆಚ್ಚು ಗೊತ್ತಿರಲಿಲ್ಲ. ತಿಳಿದಷ್ಟನ್ನು ನಿಷ್ಠೆಯಿಂದ ಮಾಡ್ತಿದ್ದ. ಆಶ್ಚರ್ಯ ಅಂದರೆ ಅವನ ಮನೆಯಲ್ಲಿ ಒಬ್ಬ ಮಗು ಹುಟ್ಟಿತು. ಮಗು ಇನ್ನೊಂದು ಮೂರು ವರ್ಷ ನಾಲ್ಕು ವರ್ಷ, ಅವನ ಹೆಸರು ಭದ್ರಶೀಲ ಅಂತ. ಆ ಹುಡುಗನಿಗೆ ಮೂರು ನಾಲ್ಕು ವರ್ಷದಲ್ಲೇ ಎಲ್ಲ ಕಡೆಯಲ್ಲೂ ಅವನು ಏನು ನೋಡಿದರೂ ಒಂದು ಕಲ್ಲಿಟ್ಟು, ಮನೆಯಲ್ಲಿ ಏನು ಅಂಥ ವಿಶೇಷವಾದ ವ್ಯವಸ್ಥೆ ಗೊತ್ತಿಲ್ಲ, ಆದರೆ ತಂದೆ ಮಾಡುವ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನು ನೋಡಿಕೊಂಡು ತಾನೂ ಕೂಡ ಕಲ್ಲಿಡೋದು, ಒಂದು ಪೀಠ ಇಡೋದು, ಅದರ ಮೇಲೆ ಮೂರ್ತಿ ಕಲ್ಲನ್ನೇ ಮೂರ್ತಿ ಥರ ಇಡೋದು, ಅದನ್ನು ಪೂಜೆ ಮಾಡೋದು. ಆಶ್ಚರ್ಯ ಇನ್ನೂ ಏನು ಅಂದರೆ, ಬಾಲಕ್ರೀಡನ ಕಾಲೇಪಿ ಭದ್ರಶೀಲೋ ಮಹಾಮತಿ ಮೃದಾ ಚ ವಿಷ್ಣೋಃ ಪ್ರತಿಮಾಂ ಕೃತ್ವ ಪೂಜಯತೆ ಕ್ಷಣಂ. ಚಿಕ್ಕ ಹುಡುಗನಿದ್ದಾಗಲೇ ತಂದೆ ಏನೆಲ್ಲ ಪೂಜಾ ವಿಧಾನಗಳನ್ನು ಮಾಡ್ತಿದ್ನೋ ಅದೇ ರೀತಿ ವಿಷ್ಣುವನ್ನು ಆರಾಧನೆ ಮಾಡುವಂತಹ ಆಟವನ್ನೇ ಆಟ. ಅದೇ ನಮಗೆ ಆಟದಲ್ಲಿ ಏನೇನೋ ಇರುತ್ತೆ, ಇದೆಲ್ಲ ಆಟನ ಅಂತ ಇವತ್ತಿನ ಮಕ್ಕಳಿಗೆ, ದೊಡ್ಡವರಿಗೆ ಗೊತ್ತಿರುತ್ತೆ. ನಮ್ಮ ಮನೆಯಲ್ಲಿ ಎದ್ದಾಗ ನಮಗೆ ಹೆಣ್ಮಕ್ಳಂದರೆ ಸಣ್ಣ ಮಕ್ಕಳಿಗೆಲ್ಲ ಅಡುಗೆ ಮಾಡೋದೇ ಒಂದು ಆಟ, ಅಪ್ಪ ಅಮ್ಮನ ಆಟ, ಅಪ್ಪ ಅಮ್ಮ ಅಂತ ಮಕ್ಕಳು ಅಂತ ಒಂದು ಜೋರು ಮಾಡೋದೊಂದು, ಶಾಲೆ ಟೀಚರು ಮಕ್ಕಳು ನಾನು ಜೋರು ಮಾಡ್ತೇನೆ ನೀನು ಹೇಳಿದ್ದು ಕೇಳಬೇಕು, ಈ ಥರ ಏನು ಇವತ್ತಿನ ಮಕ್ಕಳಿಗೆ ಹಾಗೆ ಹೇಳಿದ್ರೆ ಹಾಗೂ ಒಂದು ಆಟ ಆಡಲಿಕ್ಕಾಗುತ್ತಾ? ನಮ್ಗೆ ಆಟ ಅಂದರೆ ಅದು ಯಾವುದೋ
ಇವ್ರ ಥರನೇ ದಪ್ಪದ ಗ್ಲಾಸ್ ಇರುವಂತಹ ಸೀಟಲ್ಲೇ ಕೂತು ಏನೋ ಆಟ ಆಡೋದನ್ನೇ ಆಟ ಅಂತ ಅಂದ್ಕೊಂಡಿದ್ದಾರೆ. ಅದೇ ಹುಡುಗರಿಗೆ ಕೆಲವೊಮ್ಮೆ ಏನೇ ಎಲ್ಲ ಆಟ ಆಡ್ತಾರೆ ನಾವೆಲ್ಲ ಆಡ್ತೇವೆ ಅಂತ, ಒಂದು ವರ್ಷ ಆದಮೇಲೂ ಕೇಳಿದರು ಎಲ್ಲ ಆಡ್ತೇವೆ ಅಂತ, ಮೂರು ವರ್ಷ ಆದಮೇಲೂ ಕೇಳಿದ್ರು ಎಲ್ಲ ಆಡ್ತೇವೆ ಅಂತ. ಕುರ್ಚಿ ಮಾತ್ರ ದೊಡ್ಡದಾಗ್ತಾ ಇದೆ, ಎಬ್ಬಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಆಡ್ತೀರಿ ಅಂತ ಹೇಳ್ತೀರಿ, ಇದ್ಯಾಕೆ ಹೀಗೆ ಅಂತ. ಹೌದು, ಅವ್ರು ಎಲ್ಲ ಆಡ್ತಾರೆ, ಎಲ್ಲ ಕಂಪ್ಯೂಟರಲ್ಲೇ ಅಂತ. ಯಾವ ಆಟನೂ ನೆಲದಲ್ಲಿ ಇಳಿದು ಆಡುವ ಅಭ್ಯಾಸ ಇಲ್ಲ ಅಂತ. ಅದು ಉಪಯೋಗ ಇಲ್ಲ ದೇಹಕ್ಕೆ. ಮನಸ್ಸಿಗೆ ನಾವು ಎಷ್ಟು ಕೆಲಸ ಕೊಡ್ತೇವೋ ಸಮ ಪ್ರಮಾಣದಲ್ಲಿ ದೇಹಕ್ಕೂ ಅಷ್ಟೇ ಕೆಲಸ ಕೊಟ್ಟವನು ಆರೋಗ್ಯಯುತವಾಗಿರ್ತಾನೆ. ಆದರೆ ಈ ಮಗುವಿಗೆ ಮಣ್ಣಿನಿಂದ ಪ್ರತಿಮೆಗಳನ್ನು ತಾನೇ ಮಾಡಿ ಅದನ್ನು ದೇವರಂತ ಪ್ರತಿಮೆ ಅಂತ ಚಿಂತನೆ ಮಾಡಿ ಅದಕ್ಕೆ ಪೂಜೆ ಮಾಡಿ ತುಳಸಿ ತರುವುದೇನು, ಹೂ ತರುವುದೇನು, ಪಾತ್ರೆ ಇಡುವುದೇನು, ನೀರು ಹಾಕುವುದೇನು, ಎಲ್ಲ ಮಾಡ್ತಾ ಇತ್ತು. ಇನ್ನೊಂದು ಆಶ್ಚರ್ಯ ಏನು ಅಂದರೆ, ಏಕಾದಶಿ ವ್ರತಂಚೈವ ಕರ್ತವ್ಯಮಿತಿ. ಆ ಮಗುವಿಗೆ ಏನು ಅಂತ ಗೊತ್ತಿಲ್ಲ, ಏನು ಮಾಡಿದರೂ ಏಕಾದಶಿ ದಿವಸ ಊಟ ಮಾಡ್ತಿರಲಿಲ್ಲ. ಅದಕ್ಕೆ ಏಕಾದಶಿ ಅಂತ ಹೇಳಿ ಅದೆಂಥದ್ದು ಗೊತ್ತಿಲ್ಲ. ಆದರೆ ಉಳಿದ ಬೇರೆಯವರಿಗೆಲ್ಲ ಪಂಡಿತರಿಗೆ ನೋಡಿ ಆಶ್ಚರ್ಯ. ಹೌದು, ಕರೆಕ್ಟ್ ಇವತ್ತೇ ಅದು ಉಪವಾಸ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಇಷ್ಟು ಚಿಕ್ಕಂದಿನಲ್ಲಿ ಇಂಥ ಒಳ್ಳೆಯ ತಿಳುವಳಿಕೆ ಇದೆ ಅಂತ ಅವರೆಲ್ಲ ಸಂತೋಷಪಟ್ಟು ಅವನಿಗೂ ಹೇಳ್ತಾ ಇದ್ರು, ನೋಡಪ್ಪ ಅದು ಮಗು ಮಾಡ್ತಾ ಇರೋದು ಸರಿ ಇದೆ ಅಂದರೆ ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇತ್ತು. ಅದಕ್ಕೋಸ್ಕರ ಯಾರೋ ಬಂದು ಅವ್ರ ಹತ್ರ ವಿಚಾರಿಸಿದ, ಯಾಕೋ ಮಗು ಹೀಗೆ ಉಪವಾಸ ಮಾಡ್ತಾ ಇದೆ, ಏನು ಅಂತ ಗೊತ್ತಿಲ್ಲ, ಅವ್ರು ತಿನ್ನೋದೇ ಇಲ್ಲ ಅಂತ. ಕೊನೆಗೆ ಏನು ಅಂತ ಮೂರು ನಾಲ್ಕು ಸರ್ತಿ ಇದೇ ಥರ ರಿಪೀಟ್ ಆಗಿದ್ದಕ್ಕೋಸ್ಕರ ವಿಚಾರಿಸಿದಾಗ, ಹೌದು ಇದೊಂದು ಈ ಥರ ಒಂದು ವ್ರತ ಇದೆ, ಅದನ್ನು ಮಾಡಬೇಕಿತ್ತು, ನೀನು ಇನ್ನು ಮುಂದೆ ನೀನು ಮಾಡಬೇಕು ಅಂತ ಹೇಳಿದ ಮೇಲೆ ಅವನು ಅದನ್ನು ಶುರು ಮಾಡ್ತಾನೆ. ಕ್ರೀಡಾಕಾಲೇ ಮುಹೂರ್ತಂ ವಾ ಮುಹೂರ್ತಾರ್ಧಮ ಅಥಾಪಿ ವಾ. ಆರಂಭದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಮೊದಲಿಗೆ ತುಂಬ ಚಿಕ್ಕದಿರಬೇಕಾದ್ರೆ ಬೆಳಗಿನ ಆಹಾರ ತಗೊಳ್ತಿರಲಿಲ್ಲ, ಬೆಳಿಗ್ಗೆ ಆಹಾರನೇ ಬಿಟ್ಟುಬಿಡ್ತಿತ್ತು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮಧ್ಯಾಹ್ನದ ತನಕ ಬಿಡ್ತಿತ್ತು, ಆಮೇಲೆ ಸಂಜೆ ತನಕ ಬಿಡ್ತಿತ್ತು, ಆಮೇಲೆ ರಾತ್ರಿ ಯಾವಾಗಲೂ ಒಂದು ಸರ್ತಿ ಏನೋ ಒಂದು ಸಣ್ಣ ಪುಟ್ಟ ಆಹಾರ ಕುಡಿದ್ರೆ ಕುಡಿತು, ಇಲ್ಲಾಂದ್ರಿಲ್ಲ. ಚೂರು ದೊಡ್ಡವನಾಗುವಾಗಂತೂ ಬಿಟ್ಟೆ ಬಿಟ್ಟ. ಹೀಗೆ ಅವನು ಮುಹೂರ್ತಾರ್ಧಂ, ನೀವು ಮಕ್ಕಳನ್ನು ನೋಡಿರ್ತೀರಿ ಸಾಮಾನ್ಯ, ಅದು ಒಂದು ಅರ್ಧ ಗಂಟೆಗೊಮ್ಮೆ ನನಗೆ ಹಾಲು ಬೇಕು ಅಂತ ಮಕ್ಕಳಿಗೆ ಇನ್ನು ಬಾಯಿ ಬರುವ ಮುಂಚೆ ಕಣ್ಣು ಬಿಟ್ಟು ಸ್ವಲ್ಪ ತೊಡೆಯಲ್ಲೇ ಓಡಾಡುವಾಗಲೂ ಈ ಮಗು ಹಾಗೇನೆ ಮುಹೂರ್ತಗಟ್ಟಲೆ ಕೆಲವೊಂದು ಸರ್ತಿ 48 ನಿಮಿಷ ಏನು ಕೇಳುವುದೇ ಇಲ್ಲ. ಕೊಳಗೊಂದು ಯಾಮ ಕಳೆಯಿತು, ಯಾಮದ ತನಕ ನೋಡಿ ಆ ಹೊತ್ತಿನಲ್ಲಿ ಅಷ್ಟು ಹೊತ್ತಾದರೂ ನಿಗ್ರಹಿಸಿ ಉಪವಾಸ ಮಾಡಿದ್ದರ ಫಲ ಆ ಮಗುವಿಗೆ ಸಿಗ್ತಾ ಹೋಯಿತು. ಹಠ ಮಾಡಿ ಬೇರೆ ದಿವಸ ಎಲ್ಲ ಬಿಡದೆ ಅಮ್ಮನ ಮಡಿಲಲ್ಲಿ ಕೂತು ಆಹಾರ ಬೇಕು ಅಂತ ಹೇಳ್ತಾ ಇದ್ದ ಮಗು ಈ ಹೊತ್ತಿನಲ್ಲಿ ಒಂದು ಸರ್ತಿಯೂ ಕೇಳ್ತಿರಲಿಲ್ಲ, ಹತ್ತಿರ ಬರ್ತಿರಲಿಲ್ಲ. ಇದು ಕೊನೆಗೆ ದೊಡ್ಡವರು ಹೇಳಿದ ಮೇಲೆ ಆಶ್ಚರ್ಯ ಆಯಿತು. ಒಂದು ದಿವಸ ಆ ಹುಡುಗ ಸ್ವಲ್ಪ ದೊಡ್ಡವನು, ಆದರೆ ಅವನ ಸ್ಥಿತಿ ಹೇಗಿತ್ತು ಅಂದರೆ, ಹರಿಪೂಜಾ ಪರೋ ನಿತ್ಯಂ ಸರ್ವಭೂತ ಹಿತೇ ರಥ ಏಕಾದಶಿ ವ್ರತ ಪರಃ ನಿಷಿದ್ಧಾಚಾರ ವರ್ಜಿತ. ಮಾಡಬಾರದು ಅಂತ ಮನೆಯಲ್ಲಿ ಹೇಳುವ ಮುಂಚೆ ಆತ ಹುಡುಗ ಅದನ್ನು ಮಾಡ್ತಿರಲಿಲ್ಲ. ಉಳಿದ ಹುಡುಗರೆಲ್ಲ ಏನೇನೋ ಆಸೆಪಟ್ಟು ಏನೋ ತಪ್ಪು ಕೆಲಸಗಳನ್ನು ಮಾಡಿ ಬಂದರು, ಇವನು ಮಾಡಿದ್ರು ಬೈತಿರ್ಲಿಲ್ಲ, ಮಕ್ಕಳು ಅಂತ ಬಿಡ್ತಿದ್ರು. ಸ್ವಲ್ಪ ಅಷ್ಟು ಎಚ್ಚರ ಇತ್ತು ತಂದೆ ತಾಯಿಗಳಿಗೆ. ನಾವು ಕೆಲವೊಮ್ಮೆ ಇವತ್ತು ಮಾಡೋ ತಪ್ಪೇನೆಂದರೆ, ಕೆಲವೊಮ್ಮೆ ಮಕ್ಕಳು ಆ ತಪ್ಪು ಮಾಡಿದಾಗ ಕೆಲಸ ತಪ್ಪು ಅಂತ ಹೇಳಬೇಕು ಹೊರತು ಆ ಮಕ್ಕಳನ್ನೇ ತಪ್ಪು ಅಂತ ಹೇಳಬಾರ್ದು. ನಾವು ಮಾಡೋ ಕೆಲಸ ಏನು ಅಂದರೆ, ನೀನು ಮಾಡಿದ ಕೆಲಸದಿಂದ ಎಂಥ ಅನರ್ಥ ಆಗುತ್ತೆ ನೋಡು, ನೀನು ಇಷ್ಟ ಆದ್ರಿಂದಾಗಿ ನಿನಗೆ ಅದನ್ನು ಹೇಳ್ತಾ ಇರೋದು. ನಮಗೆ ಇವತ್ತೇನಾಗುತ್ತೆ ಅಂದರೆ, ಮನೆಯಲ್ಲಿ ಯಾವಾಗ ನೋಡಿದರೂ ಬೈತಾನೇ ಇರ್ತಾರೆ ಅಂತ ಯಾವುದೇ ಮಕ್ಕಳ ಹತ್ರ ಕೇಳಿ ಸಾಮಾನ್ಯವಾಗಿ. ಇನ್ನು ಕೆಲವೊಮ್ಮೆ ಒಳ್ಳೆ ಮಕ್ಕಳು ಇರ್ತಾರೆ, ಏನು ಎಕ್ಸೆಪ್ಷನ್ಗಳು. ಸಹಜವಾಗಿ ಹೊರಗಡೆ ಬಂದ ತಕ್ಷಣವೇ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಬೈತಿರ್ತಾರೆ ಅಂತ, ಏನು ಕೇಳಿದ್ರು ಬೈತಿರ್ತಾರೆ ಅಂತ. ಯಾಕೆ ಹಾಗಾಗುತ್ತೆ ಅಂದರೆ, ಬೈತಾ ಇರುವುದರ ಉದ್ದೇಶವನ್ನು ನಾವು ಹೇಳುವುದಿಲ್ಲ. ಎರಡು ಮೂರು ಸಮಸ್ಯೆ. ಒಂದು, ಅವರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಅಂತ ಅನ್ನೋದು ನೋಡೋದಿಲ್ಲ. ನಾನು ಅಧಿಕಾರದಲ್ಲಿರೋನು ಬೈಬೇಕು ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತೀವಿ. ಸೈಕಾಲಜಿ ಅನ್ನೋದನ್ನು ಯೋಚಿಸಿ ನಾವು ಸಂದರ್ಭವನ್ನು ಗಮನಿಸಿ ಬೈಯುವುದನ್ನು ಇಟ್ಟುಕೊಳ್ಬೇಕು. ಒಂದು ಕಾಲ ಇತ್ತು, ನಾವೆಲ್ಲ ಇರಲಿಲ್ವ, ನಾವು ದೊಡ್ಡವರು ಬಂದರೆ ಕೂತ್ಕೊಳ್ತಿರ್ಲಿಲ್ಲ, ಅವಲ್ಲೆಲ್ಲೋ ಬಂದರೂ ನಿಲ್ತಿದ್ವಿ. ಅವರದ್ದೊಂದು ಚೇರ್ ಇದ್ದರೆ ಅದರ ಚೇರ್ನ ಹತ್ತಿರವೂ ಹೋಗ್ತಿರ್ಲಿಲ್ಲ. ಕೂತ್ಕೊಳ್ಳೋದು ಬಿಡಿ, ಅವ್ರು ಇಲ್ಲದೇ ಇದ್ದಾಗ ಕೂಡುದಲ್ಲ, ಆ ಚೇರ್ನ ಹತ್ತಿರವೂ ಹೋಗ್ತಿರ್ಲಿಲ್ಲ ಅಂತ. ನಮ್ದೆಲ್ಲ ಆ ಥರದ ನಿಯಮ ಇತ್ತು, ಏನು ಈ ಮಕ್ಕಳಿಗೆ ಹೀಗೆ ಅಂತ ಇವತ್ತಿನ ಪೀಳಿಗೆಯ ಮಂದಿ ಸ್ವಲ್ಪ ಬೈದು ಮಾತಾಡುವುದಿದೆ. ಕಾಲ ಹೋದ ಹಾಗೆ, ಇವತ್ತಿನ ವಾತಾವರಣ ಬದಲಾದ ಹಾಗೆ, ನಾವು ಅದಕ್ಕೆ ಮಕ್ಕಳ ಜೊತೆಗಿನ ವ್ಯವಹಾರವನ್ನು ಅರ್ಥ ಮಾಡಿಕೊಂಡು ಸರಳವಾಗಿ ವರ್ತಿಸಿದರೆ ಮಾತ್ರ ಅವುಗಳಿಂದ ನಾವು ಸರಿಯಾದ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುವುದು ಸಾಧ್ಯ. ಕೂತು ಹೇಳಿದರೆ, ಸಮಾಧಾನದಿಂದ ಹೇಳಿದರೆ, ತಿಳಿದು ಹೇಳಿದರೆ, ಅವರಿಗೆ ಅರಿವಾಗುವಂತೆ ಮಾಡಿದರೆ ಸುಮಾರು ಒಂದು 75% ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಕೆಲವೊಮ್ಮೆ ಮಕ್ಕಳ ಸ್ವಭಾವವೇ ಆಗಿರುತ್ತೆ, ನಾನು 100ಕ್ಕೆ 100 ಎಲ್ಲವೂ ನಮ್ಮದೇ ಮಾತುಗಳಿಂದ ಅನರ್ಥ ಆಗಿದೆ. ಕೆಲವೊಮ್ಮೆ ಅಲ್ಲಿಂದ
ರಿಯಾಕ್ಟ್ ಆಗುವ ವಿಷಯದಲ್ಲಿ ಅವುಗಳಲ್ಲಿ ಸ್ವಭಾವವೇ ಬದಲಾಯಿಸಲಾಗದ್ದು ಅಂತಂದಾಗ ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಚಿಕ್ಕಂದಿನಿಂದ ಡೀಲ್ ಮಾಡುವ, ಹ್ಯಾಂಡಲ್ ಮಾಡುವ ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋಗೋದ್ರಿಂದಲೇ ಎಷ್ಟೋ ಸರ್ತಿ ಏನು ಆ ಪೂಜೆಯ ಹೊತ್ತಿಗೆ ಬರಲಿಕ್ಕಾಗಲ್ವ ಅಥವಾ ಇನ್ನೇನೋ ಕಾರ್ಯಕ್ರಮಕ್ಕೆ ಇರಲಿಕ್ಕಾಗಲ್ವ ಅಂತಲೇ ಹೇಳೋದು ಹೊರತು, ನೋಡು ಪೂಜೆಯ ಸಮಯದಲ್ಲಿ ಇದ್ದರೆ ಎಲ್ಲರಿಗೂ ಒಳ್ಳೆ, ನಾವೆಲ್ಲ ಮನೆಯವರು ಒಟ್ಟಿಗಿದ್ದಾಗ ನೀನು ಇರಬೇಕು. ನಾವೇ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಅರ್ಥ ಆಗುವ ಸಮಯದಲ್ಲಿ ನೀನು ಟ್ಯೂಷನಿಗೆ ಹೋಗು, ನೀನು ಶಾಲೆಗೆ ಹೋಗು, ನೀನು ಅದಕ್ಕೆ ಹೋಗು, ಬೇರೆ ಯಾವುದ್ಯಾವುದಕ್ಕೂ ಬೇಕಾದ ರಜೆ ಹಾಕಿಸ್ತೇವೆ. ಮನೆಯಲ್ಲಿ ನಡೆಯುವ ಒಂದು ಒಳ್ಳೆಯ ಕರ್ಮಕ್ಕೆ ನಾವು ರಜೆ ಹಾಕಿಸಿ ಮಕ್ಕಳ ಜೊತೆಗಿರಲ್ಲ. ಇನ್ನು ನಾವು ಶಾಲೆಯವರಿಗೂ ಹೇಳಲ್ಲ, ಅವ್ರು ಬೇಕಾದರೆ ರಜೆಯೇ ಅಗತ್ಯ ಇಲ್ಲದ ದಿವಸಗಳಲ್ಲಿ 15 ದಿವಸ ರಜೆ ಕೊಡ್ತಾರೆ, ನಾವು ಆ ಹಬ್ಬವನ್ನು ಮಾಡುವುದಿಲ್ಲ. ಆದರೆ ನಮ್ಮ ಮನೆಯಲ್ಲೇ ಹಬ್ಬ ಇದ್ದಾಗ 3 ದಿವಸ 4 ದಿವಸನೇ ಇರುವ ಹಬ್ಬ, ಮಧ್ಯದಲ್ಲಿ 1 ದಿವಸ ಮಾತ್ರ ರಜೆ, ಉಳಿದ ದಿವಸ ಮನೆಯಲ್ಲಿ ಹೆಣ್ಮಕ್ಳು ತಯಾರು ಮಾಡ್ಕೊಳ್ಬೇಕು, ಹೆಣ್ಣು ಹುಡುಗಿಯರು ತಯಾರು ಮಾಡ್ಕೊಳ್ಬೇಕು, ಮಕ್ಕಳೇ ತಯಾರು, ತೋಟಕ್ಕೆ ಹೋಗಿ ಇನ್ನೇನೋ ಸೊಪ್ಪುಗಳನ್ನು ತರೋದು ಅದು ಇದು ಎಲ್ಲ ಇರುತ್ತೆ, ಇದೆಲ್ಲ ಹೊರಟು ಹೋಗಿ ಕೊನೆಗೆಲ್ಲ ಅಂಗಡಿಯಿಂದ ತರೋದೆ, ಮಕ್ಕಳೆಲ್ಲ ಹೋಗಲಿ, ಮಕ್ಕಳೆಲ್ಲ ಬೇಡ, ಅವರಿಗೆ ಮನೆಯಲ್ಲಿ ಏನಾಗುತ್ತೆ, ನಾಳೆ ಅವರಿಗೆ ಜವಾಬ್ದಾರಿ ಬಂದು ಅದನ್ನೇನೋ ಮಾಡಬೇಕು ಅಂತ ಹೇಳಿದಾಗ ಏನು ಮಾಡಬೇಕು? ಆಮೇಲೆ ನಮಗೆಲ್ಲ ದೊಡ್ಡವರು ಏನು ಹೇಳ್ಕೊಡ್ಲಿಲ್ಲ ಅಂತ ಅವರು ದೊಡ್ಡವರನ್ನು ಬೈಕೊಳ್ತಾರೆ ಹೊರತು ದೊಡ್ಡವರು ಮಕ್ಕಳನ್ನು ಬೈಯೋದು. ನಾವು ಹೇಳಿದ್ದಕ್ಕೆ ಯಾವುದಕ್ಕೂ ಕೇಳಲ್ಲ ಅಂತ, ಹೇಳ್ಕೊಡುವಾಗ ಹೇಳ್ಕೊಟ್ಟಿಲ್ಲ, ಆಮೇಲೆ ಹೇಳಿದಾಗ ಅವ್ರಿಗೆ ಮಾಡಲಿಕ್ಕೆ ಅದರ ಬಗ್ಗೆ ಆಸಕ್ತಿ ಇಲ್ಲ, ಯಾಕೆಂದರೆ ಶಾಲೆಯ ವಾತಾವರಣವೇ ಬೇರೆ ಇರುತ್ತೆ. ಯಾಕೆಂದರೆ ಅಲ್ಲಿ ನಮಗೆ ಧರ್ಮಾತೀತ ಅಂತಲ್ಲ, ಯಾವುದನ್ನು ಹೇಳ್ಕೊಡಲ್ಲ, ಏನನ್ನು ಹೇಳ್ಕೊಡಲ್ಲ. ಅದರಿಂದಾಗಿ ಒಂದು ಹಂತದಲ್ಲಿ ಸಂಬಂಧ ಹಾಳಾಗ್ತಾ ಹೋಗುತ್ತೆ ಆ ಮಗುವಿಗೆ. ಆ ಉಳಿದ ಹುಡುಗರು ಈ ಮಗುವಿನ ವರ್ತನೆಯಿಂದ ಅವರೂ ಕೂಡ ಅವರವರ ಮನೆಯಲ್ಲೆಲ್ಲ ಬದಲಾಗಿಬಿಟ್ರು. ತಂದೆ ಒಂದು ದಿವಸ ಆ ಮಗುವನ್ನು ಕೇಳಿದರು, ಯಾವುದೇ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ತುಂಬ ಏನಾದರೂ ನಮಗೆ ಇವತ್ತಿನ ಮಕ್ಕಳಿಗೆ ಏನಾದರೂ ನಾವು ಕೇಳಿದ ತಕ್ಷಣ ಕೊಡಿಸ್ಲಿಲ್ಲ ಅಂದರೆ ಅವುಗಳು ಜಗಳ ಆಡ್ತವೆ. ಕೇಳಿದ ತಕ್ಷಣ ಕೊಡಿಸೋದು ಅಂತ ಇವತ್ತೊಂದು ಸಮಸ್ಯೆ ನಮ್ಮದು. ಕೊಡಿಸಿ 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 ಮಕ್ಕಳಿಗೆ ಒಂದು ಜೀವನದಲ್ಲಿ ಏನಿರುತ್ತೆ ಅಂದರೆ ನಾವು ಏನು ಕೇಳಿದ್ರು ಯೋಚನೆ ಮಾಡಿದ ತಕ್ಷಣ ಸಿಗುತ್ತೆ ಅಂತ ಅನ್ನೋದೇ ಅಭ್ಯಾಸ ಆಗಿರುತ್ತೆ. ವಿದ್ಯಾಭ್ಯಾಸ ಮುಗಿಸಿ ಹೊರಗೆ ಬಂದ ತಕ್ಷಣ ಒಂದು ವಾರ ಯಾವುದೋ ಒಂದು ಕೆಲಸಕ್ಕೆ ಅರ್ಜಿ ಹಾಕಿದ್ದು ವಾಪಸ್ ರಿಪ್ಲೈ ಬರಲಿಲ್ಲ ಅಂದರೆ ಡಿಪ್ರೆಷನಿಗೆ ಹೋಗಿಬಿಡ್ತಾರೆ. ಯಾಕೆಂದರೆ ಮನೆಯಲ್ಲಿ ಕೇಳಿದ್ದೆಲ್ಲವೂ ಸಿಕ್ಕಿ 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 ಅಭ್ಯಾಸ ಆಗಿದ್ದರಿಂದ ಹೊರಗಡೆಯಿಂದ ನಾವು ಅಂದ್ಕೊಂಡ ಹಾಗೆ ಲೈಫ್ ಇರುವುದಿಲ್ಲ, ಬೇರೆ ಥರದ್ದೇ ಒಂದು ಪ್ರಪಂಚ ಇದೆ ಅನ್ನೋದು ಅರ್ಥ ಆಗದೆ ಇರೋದ್ರಿಂದ ಬಹಳ ಕಷ್ಟಪಡ್ತಾರೆ. ಹಾಗೆ ಅಂತ ಹೇಳಿ ಕೊಡದೇ ಇರಬಾರ್ದು ಅಂತ ಹೇಳೋದಲ್ಲ, ಅಗತ್ಯ ಇದ್ದದ್ದನ್ನು 10 ಸರ್ತಿ ಕೇಳಿದ್ರಲ್ಲಿ ಒಂದನ್ನು, ಯಾವುದು ಬೇಕೇ ಬೇಕು ಅದನ್ನು ಅರ್ಥ ಮಾಡಿಸಿಕೊಡಿ. ಕೊಡುವುದಿಲ್ಲ ಅಂತ ಗಲಾಟೆ ಮಾಡೋದು ನೋಡಿ. ಈ ವಸ್ತು ನಮಗೇನು ಅಂದರೆ 10-6 ವಸ್ತು ಅದೇ ಮನೆಯಲ್ಲಿ ಇರುತ್ತೆ, ಬಿದ್ದು ಕಸತ್ತರ ರಾಶಿಯಾಗಿರುತ್ತೆ, ನಾವು ಅದನ್ನು ಯೋಚಿಸುವುದೇ ಇಲ್ಲ. ನೀನು ಹಿಂದೆ ಒಂದು ಸರ್ತಿ ತಂದು ಮನೆಯಲ್ಲೇ ಅದು ಕೊಳಿತಾ, ನೀನು ಅದನ್ನು ಆಟ ಆಡ್ತಾ ಇದ್ದೆ, 2 ದಿವಸ ತಂದು ಅದು ಬಣ್ಣ ಇದ್ದಾಗ ಉಪಯೋಗಿಸ್ತಾ ಇದ್ದೆ, ಈಗ ಅದು ಬಿಟ್ಟಾಯಿತು. ಈಗ ಇದು ಕೂಡ ತಂದರೆ ಹಾಗೆ ಅಲ್ವ ಹಾಡು, ಪ್ರಕೃತಿಗೆ ಹಾಳು, ಪ್ಲಾಸ್ಟಿಕ್ ಉಪಯೋಗ, ಆಟದ ಸಾಮಾನು ಅಂದರೆ ಇವತ್ತು ಪ್ಲಾಸ್ಟಿಕ್ ಇದ್ದೆ, ಎರಡನೇ ಕಾರಣ ಅದು ಪೂರ್ತಿ ಚೀನಾದ್ದೆ, ಮೂರನೇದು ಅದರಿಂದ 4 ದಿವಸಕ್ಕೆ ಅದು ಉಪಯೋಗಿಸಿ ಹಾಳಾಗುವಂಥದ್ದು, ದುಡ್ಡು ದಂಡ ಇದೆಲ್ಲ ನಾವು ಮಕ್ಕಳಿಗೆ ನಿಧಾನಕ್ಕೆ ಸ್ವಲ್ಪ ಅರ್ಥ ಮಾಡಿಸಿದರೆ ಖಂಡಿತ ಕೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಬಿಡಿ, ಆ ಬಣ್ಣದ ಬೇರೆ ರೀತಿಯಾದ ಪದಾರ್ಥಗಳನ್ನೇನಾದರೂ ಕೊಟ್ಟು ನಾವು ವ್ಯವಸ್ಥೆ ಮಾಡಿದರೆ ಅರ್ಥ ಆಗುತ್ತೆ. ಆ ಹುಡುಗ ಮನೆಯಲ್ಲಿ ಏನಾದರೂ ಬೇಡ ಹೇಳಿದರೆ ನಿರ್ದ್ವಂದ್ವ, ಆಯಿತು ನೀವು ಬೇಡ ಅಂತ ಹೇಳಿದರೆ ಬೇಡ, ಕೊಡಿಸ್ತೇನೆ ಅಂದರೆ ಕೊಡಿಸ್ತೇನೆ. ಈ ರೀತಿ ಒಂದು ಸಮಚಿತ್ತತೆಯಿಂದ ಇಟ್ಟುಕೊಂಡ ಈ ಮಗುವಿನ ಸ್ವಭಾವವನ್ನು ಕಂಡು ಅಪ್ಪನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅಂದರೆ ನಾನು ಯಾವುದಕ್ಕೂ ಹೆಚ್ಚು ತಿದ್ದುವ ಪ್ರಯತ್ನ ಮಾಡಲಿಲ್ಲ. ಅಂದರೆ ಯಾವತ್ತೂ ಒಂದೇನು ಅಂದರೆ ಮನೆಯಲ್ಲಿ ತಂದೆ ತಾಯಿಗಳು ಜಗಳ ಗಂಟರಾಗ್ತಾ ಇದ್ದರೆ ಮಕ್ಕಳು ತನ್ನಿಂದ ತಾನೇ ಜಗಳ ಗಂಟರೇ ಆಗ್ತಾರೆ, ಅವರು ಒಬ್ಬರೇ ಇರಲಿ ಇಬ್ಬರು ಇರಲಿ. ಶಾಲೆಯಲ್ಲಿ ಅಧ್ಯಾಪಕರಾದವರಿಗೆ ಬಹಳ ಬೇಗ ಗೊತ್ತಾಗ್ಬಿಡುತ್ತೆ ಮಕ್ಕಳ ಮನಸ್ಥಿತಿ, ಮನೆ ಸ್ಥಿತಿ ಏನು ಅಂತ. ಅವರನ್ನು ಮಾತಾಡಿ ಒಂದು 10 ನಿಮಿಷದಲ್ಲಿ ಅವ್ರ ಜೊತೆಗೆ ಡೀಲ್ ಮಾಡೋ ಗೊತ್ತಾಗುತ್ತೆ ಈ ಮನೇಲಿ ಏನಿದೆ ವಾತಾವರಣ ಅಂತ. ಅದರಿಂದಾಗಿ ನಾವು ಏನೇ ನಮ್ಮ ಭಿನ್ನಾಭಿಪ್ರಾಯ ಇರ್ಬೋದು, ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ದೊಡ್ಡವರು, ಚಿಕ್ಕಪ್ಪಂದರು, ಅದನ್ನು ಮಕ್ಕಳ ಮುಂದೆ ಮಾತಾಡಬಾರ್ದು. 2 ವಿಷಯ, ಒಂದು ಅವರ ಮಧ್ಯೆ ಇರುವ ಭಿನ್ನಾಭಿಪ್ರಾಯ ಗೊತ್ತಾಗಬಾರ್ದು, ಇನ್ನೂ ಒಂದು ನಾವು ಮಾಡೋ ದೊಡ್ಡ ತಪ್ಪು ಅಧ್ಯಾಪಕರ ಬಗ್ಗೆ ಅವರ ಬಗ್ಗೆ ಏನೇ ತಪ್ಪೇ ಇರಲಿ ಅದನ್ನು ಮಕ್ಕಳ ಎದುರುಗಡೆ ಹಗುರವಾಗಿ ಯಾವತ್ತೂ ಮಾತಾಡಬಾರ್ದು. ನಾವು ಅಧ್ಯಾಪಕರನ್ನು ಹಗುರವಾಗಿ ಮಾತಾಡಿದ ಮೇಲೆ ಮಕ್ಕಳು ಅವರಿಗೆ ಅಯ್ಯೋ ದೊಡ್ಡವ್ರು ಅಂದರೆ ಅವರಿಗೇನು ಅಂದರೆ ನಾನು ಓದಿ ತಿಳಿದು ಇದನ್ನು ಮಾತಾಡಬೇಕು ಅಂತ ಅನ್ನೋದಿಲ್ಲ. ನಮಗೆ ಅವರ ನಾನು ಆ ಶಾಸ್ತ್ರವನ್ನು ಓದಿ ಅಥವಾ ಆ ಸಬ್ಜೆಕ್ಟ್ ಅಂತ ತಿಳ್ಕೊಂಡು ನಾನು ಮಾತಾಡ್ತಿರ್ತೇನೆ. ಆದರೆ ಮಕ್ಕಳಿಗೆ ಸಬ್ಜೆಕ್ಟ್ನ ಬಗ್ಗೆನೂ ಏನು ಬೇಡ, ಆ ಟೀಚರ್ ಸರಿ ಇಲ್ಲ ಅಷ್ಟೇ ತಲೆಯಲ್ಲಿರುತ್ತೆ, ನಾಳೆಯಿಂದ ಆ ಕ್ಲಾಸಲ್ಲಿ ಕೊಡುವಾಗ ಗೌರವನೇ ಇರುವುದಿಲ್ಲ. ಅವರು ಕರೆಕ್ಟಾಗಿ ಒಳ್ಳೆಯ ವಿಷಯ ಹೇಳ್ತಾ ಇದ್ರು, ಯಾವುದೋ ಒಂದು ವಿಷಯದಲ್ಲಿ ಅವ್ರು ಹೇಳಿದ ತಪ್ಪೇ ಆಗಿದ್ರು, ಉಳಿದ ವಿಷಯವನ್ನು ಮಗು ಗ್ರಹಿಸುವುದರಲ್ಲಿ ಅಗೌರವದಿಂದ ಕಳ್ಕೊಳ್ತಾನೆ ಹೋಗುತ್ತೆ, ಪ್ರತಿ ಹಂತದಲ್ಲೂ ಕಳ್ಕೊಳ್ಳುತ್ತೆ. ಅದರಿಂದಾಗಿ ದೊಡ್ಡವರಾಗಿ ನಿಜ ಹೇಳಬೇಕು ಅಂದರೆ ತುಂಬ ತುಂಬ ನಾವು ಇವತ್ತು ಮಕ್ಕಳ ಬಗ್ಗೆ ತುಂಬ ಅಯ್ಯೋ ಹೀಗಾಗ್ತಾ ಇದೆ, ನೆಕ್ಸ್ಟ್ ಜನ್ರೇಷನ್ ಏನಾಗುತ್ತೆ ಅಂತ ಹೇಳೋದ್ರ ಕಾಳಜಿ ತೋರಿಸಿ ಸರಿ ಮಾಡಬೇಕಾದ ಮಕ್ಕಳನ್ನಲ್ಲ, ಪೇರೆಂಟ್ಸ್ಗಳನ್ನು. ಯಾಕೆಂದರೆ ಸಮಸ್ಯೆ ಇರೋದು ಅಲ್ಲಿಂದ, ಆ ಸಮಸ್ಯೆ ಮಕ್ಕಳ ಕಡೆಯಿಂದ ಪ್ರತಿಫಲಿಸ್ತಾ ಇರುತ್ತೆ. ಆದರೆ ಇವನಿಗೆ ಈ ತಂದೆಗೆ
ಯೋಚನೆ ಬರ್ತಾ ಇದೆ. ಗಾಲವ ಯೋಚನೆ ಮಾಡ್ತಾನೆ, ನನ್ನ ಪ್ರಭಾವ ಏನೂ ಇಲ್ಲ, ಆದರೂ ಮೇಘವನಲ್ಲಿ ಇಷ್ಟು ಸದ್ಗುಣಗಳು ಹೇಗೆ ಬಂದು? ಅವನ ಹತ್ರನೇ ಕೂತ್ಕೊಂಡು ಒಂದು ದಿವಸ ಕೇಳ್ತಾನೆ, ಭದ್ರಶೀಲಂ ಮಹಾಮತಿಂ, ಗಾಲವ ಕೇಳ್ತಾನೆ, ಕಸ್ತ್ವಂ ಪೂರ್ವಂ ಮಹಾಭಾಗ, ಇದು ಎಲ್ಲಿಂದ ನಿನಗೆ ಇಷ್ಟೆಲ್ಲ? ಕೆಲವೆಲ್ಲ ನಾನು ಹೇಳಿಕೊಟ್ಟೇ ಇಲ್ಲ. ಎಷ್ಟು ನ್ಯಾಯಯುತವಾದ ಮಾತು, ಎಷ್ಟು ಸಾಮಾಜಿಕವಾದ ಬದ್ಧತೆಯ ಮಾತು, ಎಷ್ಟು ಊರಿನ ಜನಕ್ಕೆ ತೊಂದರೆ ಆಗುತ್ತೆ ಅಂತನ್ನುವ ಮಾತುಗಳನ್ನು ಈ ಹುಡುಗ ಆಡುವುದನ್ನು ನೋಡಿ ನಿನಗಿದೆಲ್ಲ ಹೇಗೆ ಗೊತ್ತಾಯಿತು, ಏನಿದರ ಹಿಂದಿನ ಮರ್ಮ ಅಂತ ಅಪ್ಪ ಒಂದು ದಿವಸ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಹಿಂದೆ ಒಬ್ಬ ಅತ್ಯಂತ ದುಡುಕನಾದಂತಹ ಒಬ್ಬ ದರೋಡೆಕೋರನ ರೀತಿ ಬದುಕಿದ್ದೆ, ಸಿಕ್ಕಿದವರನ್ನೆಲ್ಲ ನಾನು ಹತ್ಯೆ ಮಾಡಿ ಅನ್ಯಾಯ ಮಾಡಿ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೆ. ಯಾರೇ ಕಂಡರೂ ಕೂಡ, ಎಲ್ಲೇ ಕಂಡರೂ ಕೂಡ ಅವರನ್ನು ಹೊಡೆದು ಬಡಿದು ಕಿತ್ತುಕೊಂಡೇ ಅಭ್ಯಾಸ ನನಗೆ. ಹೀಗೆ ಬೇಟೆಯಾಡಿ ಆ ಪ್ರಾಣಿಗಳನ್ನು ಹಿಡಿದು ಯಾರ್ಯಾರಿಗೂ ಮಾರುವುದು ಇತ್ಯಾದಿಗಳನ್ನು ಮಾಡ್ತಿದ್ದೆ. ಒಂದು ಸರ್ತಿ ಯಾವುದೋ ಒಂದು ಕಾಡಿಗೆ ಅನಿವಾರ್ಯವಾಗಿ ಹೋಗಿದ್ದೆ. ಹೋಗಿ ಕ್ಷುತ್ ತೃಟ್ ಹಸಿವು ಬಾರಿಕೆಯಿಂದ ತುಂಬ ಒದ್ದಾಡ್ತಾ ಇದ್ದೆ, ತುಂಬ ಆಯಾಸ ಆಗಿತ್ತು. ಅದರಿಂದಾಗಿ ಏನು ಮಾಡುವುದು ಅಂತ ಗೊತ್ತಾಗದೆ ಆ ಒಂದು ನದಿಯ ದಂಡೆಯಲ್ಲೇ ಹಾಗೆ ಮಲ್ಕೊಂಡೆ. ಸುಮಾರು ಹೊತ್ತಾಯಿತು, ಎಚ್ಚರ ಆಯಿತು. ಎಚ್ಚರ ಆದಾಗ ಎದುರುಗಡೆ ಒಂದಿಷ್ಟು ಯಾರೋ ನನ್ನನ್ನು ಹಿಡೀಲಿಕ್ಕೆ ಅಂತ ಬಂದಂತಹ ಸೇನೆಯವರಿದ್ದರು. ನಾನು ಯಾವುದೋ ತಪ್ಪು ಕೆಲಸ ಮಾಡಿದ್ದಕ್ಕೆ ನನ್ನನ್ನು ಹಿಡೀಬೇಕು ಅಂತ ಬಂದಿದ್ದರು. ಆ ಸೇನೆಯ ಜನ ಎಲ್ಲ ನನ್ನನ್ನು ಎದುರುಗಡೆ ಬಂದಿದ್ದರು. ನನಗೆ ಭಯ ಆಯಿತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನ್ನನ್ನು ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕು ಅಂತ ಅವರಲ್ಲಿಲ್ಲೇ ಮಾತಾಡಿಕೊಂಡ್ರು. ಮಾತಾಡಿಕೊಂಡ್ರು ಆಮೇಲೆ ಹೇಗೋ ಕಷ್ಟಪಟ್ಟು ಆ ಶಿಕ್ಷೆಯನ್ನು ಅನುಭವಿಸಿ, ಆ ಶಿಕ್ಷೆಯನ್ನು ಅನುಭವಿಸುವ ಸಂದರ್ಭದಲ್ಲೇ ಏಕಾದಶ್ಯಾಂ ನಿರಾಹಾರ ಸರ್ವಪಾಪೈ ಪ್ರಮುಚ್ಯತೆ ಏಷ ರೇವಾ ತಟೇ ರಮ್ಮಿ ನಿರಾಹಾರೋ ಹರಿರ್ತಿನೆ ಜಾಗರಂ ಚೋಪವಾಸಂಚ ಕೃತ್ವ ನಿಷ್ಪಾಪತಾಂಗತಃ. ಅವನು ಯಾವತ್ತು ಬಿದ್ದಿದ್ನೋ ಎಚ್ಚರ ತಪ್ಪಿ ಶ್ರಾಂತನಾಗಿ ಆ ನದಿಯ ದಂಡೆಯಲ್ಲಿ, ಆ ಸೇನೆಯವರು ಬರುವ ತನಕವೂ ಕೂಡ ಅಲ್ಲೇ ಒಂದಿಷ್ಟು ಜನ ಏನೋ ಅವ್ರವ್ರ ಪಾಡಿಗೆ ಭಜನೆ ಮಾಡ್ತಾ ಇದ್ರೆ ಇವನು ಸುಮ್ಮನೆ ಕೂತಿದ್ದ. ಇವನಿಗೆ ಅದರಲ್ಲಿ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ, ಆದರೆ ಅದೇ ತಡಿಯಲ್ಲಿ ಕೂತಿದ್ದ. ಅವರ ಎಲ್ಲ ಕೆಲಸಗಳಲ್ಲೂ ತಾನು ಕಿವಿಯಾಗಿದ್ದ. ಆಹಾರ ಸ್ವೀಕರಿಸಲಿಕ್ಕೆ ಆಗಲೇ ಇಲ್ಲ ಅವನಿಗೆ, ದೇಹದಲ್ಲೂ ಶ್ರಾಂತಿ ಇತ್ತು, ಎದ್ದೇಳಲಿಕ್ಕೂ ಆಗ್ತಿರಲಿಲ್ಲ. ಅಂಥ ದಿವಸದಲ್ಲೇ ಅವನಿಗೆ ಶಿಕ್ಷೆ ಆಯಿತು. ಶಿಕ್ಷೆ ಆಗಿ ಅವನು ಆ ಒಂದು ದಿವಸ ಇಡೀ ಉಪವಾಸ ಇದ್ದು ಅವನನ್ನು ಮೇಲಿನ ದೇವತೆಗಳನ್ನು ಕರ್ಕೊಂಡು ಹೋಗಬೇಕಲ್ಲ. ಕರ್ಕೊಂಡು ಹೋಗುವಾಗ ಯಮಭಟರನ್ನು ತಡೆದು ವಿಷ್ಣುದೂತರು ಅವನನ್ನು ಕರ್ಕೊಂಡು ಹೋದರು. ಕರ್ಕೊಂಡು ಹೋಗುವಾಗ ಅವರ ನಡುವೆ ಜಗಳ ಆಯಿತು. ನೀ ಇಂಥ ಒಬ್ಬ ದುಷ್ಟನನ್ನು ಕರ್ಕೊಂಡು ಹೋಗ್ತಾನೆ, ಇಲ್ಲ ಇಲ್ಲ ಅವನು ಈ ದಿವಸ ತಿಳಿಯದೇ ಇದ್ದರೂ ಕೂಡ ಪೂರ್ತಿಯಾಗಿ ಉಪವಾಸವನ್ನು ಮಾಡಿದ್ದರ ಪರಿಣಾಮ ಅವನಲ್ಲಿ ಅವನಿಗೆ ಆ ಕೊನೆಯ ಕ್ಷಣದಲ್ಲಿ ಅನ್ನಿಸಿದೆ, ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ನಾನು ಯಾವತ್ತೂ ಜೀವನದಲ್ಲಿ ಇಂಥ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶವೇ ಆಗಲಿಲ್ಲ. ಎಂಥ ತಪ್ಪು ಅಂದರೆ, ದೇಹದಲ್ಲಿ ಆಹಾರ ಕಮ್ಮಿ ಆಗ್ತಾ ಇದ್ದ ಹಾಗೆ ಅರಿವಿಲ್ಲದೆ ಎಷ್ಟೋ ಸರ್ತಿ ನಮ್ಮ ಒಳಗಿನ ದೋಷಗಳು ಪರಿಹಾರ ಆಗುತ್ತೆ. ನೀವು ಗಮನಿಸಿ, ಉಪವಾಸ ಇದ್ದ ದಿವಸ ಏನೇನೋ ಹರಟೆ ಹೊಡಿಲಿಕ್ಕೆ ಮನಸ್ಸೇ ಬರಲ್ಲ, ಕೂತ್ಕೊಂಡು ಹರಟೆ ಹೊಡೆಯೋಣ ಅಂತ ಅನಿಸಲ್ಲ. ಅಥವಾ ಯಾವುದೋ ತುಂಬ ಗುಡುಗುಡು ಗುಡುಗುಡು ಅನ್ನುವ ಹಾಡು ಕೇಳಿಸ್ಕೊಳ್ಳೋಣ ಅಂದ್ರೆ 10 ನಿಮಿಷ ಕೇಳಿದ ಮೇಲೆ ತಲೆ ನಿಲ್ಲಲ್ಲ ಅದರಲ್ಲಿ. ಯಾವುದೋ ಒಂದು ದಡಬಡ ಅಂತಿರುವ ಸಿನಿಮಾ ನೋಡೋಣ ಅಂದರೆ ಕೂತ್ಕೊಳ್ಳಿ ಕೇಳಲ್ಲ ಮನಸ್ಸು. ಅಂದರೆ ಹೊಟ್ಟೆ ತಾಳ ಹಾಕೋದೇ ಹೆಚ್ಚು ಕೇಳಿಸ್ತಾ ಇರುತ್ತೆ ಹೊರತು ಉಳಿದ. ಇದು ನಾನು ಹೇಳ್ತಾ ಇರೋದು ಏನೂ ಗೊತ್ತಿಲ್ಲದ ಅವನಿಗೆ. ಇದು ತಿಳಿದಾದ ಮೇಲಂತೂ ಅದೇ ಗಮನಿಸಿ ಒಳ್ಳೆಯ ಚಿಂತನೆಯಲ್ಲಿ, ಒಳ್ಳೆಯ ಭಜನೆಯಲ್ಲಿ, ಒಳ್ಳೆಯ ಸತ್ಕಥಾವಾದದಲ್ಲಿ ಕೂತಾಗ ಉಪವಾಸ ಕೂತದ್ದೇ ನೆನಪಾಗುವುದಿಲ್ಲ. ಒಂದು ತಾತ್ಪರ್ಯ ಏನು ಅಂದರೆ, ಇಷ್ಟ ಇದ್ದರೆ ಅದು ಯಾವುದು ಕಷ್ಟ ಅನಿಸೋದಿಲ್ಲ, ಇಷ್ಟ ಇಲ್ಲದೇ ಇದ್ದಾಗ ಎಲ್ಲವೂ ಕಷ್ಟವೇ ಅನಿಸುತ್ತೆ. ನಾನು ಇಷ್ಟ ಅನ್ನೋದನ್ನು ನೀವು ಎಲ್ಲಿಟ್ಟಿದ್ರು ಅನ್ನೋದ್ರ ಮೇಲೆ ಡಿಪೆಂಡ್. ಇಷ್ಟ ಅನ್ನೋದು ಭಗವಂತನಿಗೆ ಪ್ರೀತಿ ಆಗುವುದಕ್ಕೋಸ್ಕರ ಇಷ್ಟ ಅನ್ನೋದಿದ್ದರೆ ಆಗ ಕಷ್ಟ ಅನಿಸೋದಿಲ್ಲ. ನಮಗದೊಂದು ಅಯ್ಯೋ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡದೇ ಇದ್ರೆ ಏನೋ ನರಕದಲ್ಲಿ ಹುರಿದು ಬಿಡ್ತಾರಂತೆ ಅನ್ನುವ ಭಯಕ್ಕೆ ಮಾಡುವಾಗ ಏನು ಉಪಯೋಗ ಇಲ್ಲ. ನಾವು ಯಾರಿಗೋಸ್ಕರನೋ ಏನೇನೋ ಕಷ್ಟಪಡ್ತೇವೆ. ನನಗೋಸ್ಕರ ನಿರಂತರ 24 ಗಂಟೆ ನನ್ನ ಜೊತೆಗಿದ್ದು 100 ವರ್ಷವೂ ಕೂಡ ಎಲ್ಲ ದಿವಸವೂ ನನ್ನ ಉಸಿರಾಡಿಸ್ತಾನೆ, ನನ್ನ ಎದೆಬಡಿತವನ್ನು ನಡೆಸ್ತಾನೆ, ನನ್ನ ದೇಹದ ಆಹಾರವನ್ನು ಜೀರ್ಣ ಮಾಡ್ತಾನೆ, ನನ್ನ ದೇಹಕ್ಕೆ ಯಾವುದು ನಾವಂತೂ ಮಾಡ್ತಿಲ್ಲ.
ನಮ್ಮೊಳಗೆ ಮಾಡುವ ಯಾವ ಕೆಲಸದಲ್ಲೂ ನಮ್ಮ ಪೂರ್ಣ ಪ್ರಮಾಣವಾದ ಅರಿವು ಇದ್ದು ಕೆಲಸ ಗೊತ್ತಿಲ್ಲ. ತಿನ್ನುವ ತನಕ ಗೊತ್ತಿರುತ್ತೆ, ಹೊಟ್ಟೆಗೋದ್ಮೇಲೆ ಏನಾಗುತ್ತೆ ಯಾರಿಗೆ ಗೊತ್ತು? ಯಾರಿಗೆ ಗೊತ್ತಿಲ್ಲ. ಜೀರ್ಣ ಆದದ್ದು ಶಕ್ತಿಯಾಗಿ ಬದಲಾಗುತ್ತೆ, ಯಾರಿಗೆ ಗೊತ್ತು? ಯಾರಿಗೆ ಗೊತ್ತಿಲ್ಲ. ನಡೆಯುವಾಗ ಹೀಗೆ ಹೋಗಬೇಕು, ಎದುರುಗಡೆ ಬರುವ ಗಾಡಿ ಇಷ್ಟು ದೂರಕ್ಕೆ ಬಂದರೆ ಹೀಗೆ ಆಗುತ್ತೆ, ನಾವಿಷ್ಟೆಲ್ಲ ಲೆಕ್ಕಾಚಾರ ನಮ್ಮ ತಲೆಯಲ್ಲಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಿರಲ್ಲ, ಹಿಂದೆ ಸರಿದು ಬಿಡ್ತೇವೆ. ಕಸ ಬಿದ್ದ ತಕ್ಷಣ ಕಣ್ಣು ಮುಚ್ಕೊಂಡು ಬಿಡುತ್ತೆ, ಒಳಗಡೆ ಏನೋ ಸಿಕ್ಕಿ ಹಾಕಿಕೊಂಡು ಒಂದು ಅಕ್ಷಿ ಬರುತ್ತೆ, ಕಣ್ಣಿಗೆ ಕಸ ಬಿದ್ದ ತಕ್ಷಣ ನೀರು ಬರುತ್ತೆ, ಕಿವಿಯಲ್ಲಿ ಏನಾದರೂ ಕಸ ಸೇರಿದ್ರೆ ಜಾರಿ ಹೋಗುತ್ತೆ, ಒಳಗಿನಿಂದ ಆಕ್ಸಿಜನ್ ಕಮ್ಮಿ ಆಯಿತು ಅಂದರೆ ಆಕಳಿಕೆ ಬಂದುಬಿಡುತ್ತೆ, ಹಸಿವಾಯಿತು ತಿನ್ನಬೇಕು ಅಂತ ಅನಿಸಿ ಒಂದೇ ಸರ್ತಿ ಹಸಿವು ಶುರುವಾಗುತ್ತೆ. ಯಾವುದು ನಮ್ಮ ಕೈಯಲ್ಲಿಲ್ಲ, ಹಸಿವು ಮಾಡ್ಕೊಳ್ಳೋದು ನಾವಲ್ಲ, ನೀರಡಿಕೆ ಮಾಡ್ಕೊಳ್ಳೋದು ನಾವಲ್ಲ, ಬಿಕ್ಕಳಿಕೆಯ ಮೂಲಕ ಗೊತ್ತಾಗೋದು ಮಾಡಿಸ್ ಗೊತ್ತಾಗುವಂತೆ ಮಾಡಿಕೊಳ್ಳೋದು ನಾವಲ್ಲ. ಎಲ್ಲವೂ ಒಳಗಿನಿಂದ ತಿಳಿಯದಂತೆ ನಡೆಸ್ತಾ ಇರುವಂತಹ ಶಕ್ತಿಗೆ ಒಂದು ದಿವಸದ ವ್ಯವಸ್ಥೆಯಲ್ಲಾದರೂ ನಾವು ನಮ್ಮ ತನವನ್ನು ಕೊಟ್ಟುಕೊಳ್ತೇವೆ ಅಂತ ಭಾವಿಸುವುದೇ ಇಲ್ಲಿ ಪ್ರಧಾನ ಹೊರತು, ಯಾರದ್ದೋ ಒಂದು ಮತವನ್ನು ಎಚ್ಚರಿಸಬೇಕು, ಎತ್ತರದಲ್ಲಿಡಬೇಕು ಅಂತನ್ನುವ ಕಾರಣಕ್ಕಾಗಿ ವ್ರತವನ್ನು ಹೇಳಲಿಲ್ಲ. ಅಂತರಂಗದ ಆತ್ಮೀಯ ಉದ್ಧಾರಕ್ಕೋಸ್ಕರ ಈ ಮಾತುಗಳ ವಿವರವನ್ನು ಕೊಟ್ಟು ಅವರಿಬ್ಬರು ಮಾತಾಡಿಕೊಳ್ತಾರೆ. ಬಹಳ ಚೆನ್ನಾಗಿ ಪ್ರಶ್ನೋತ್ತರಗಳು ನಡೆಯುತ್ತವೆ. ಆಗ ಇವನಿಗೆ ಛ, ಎಂಥ ಒಂದು ಉತ್ತಮವಾದ ಸ್ಥಿತಿಯಲ್ಲಿ ನನ್ನನ್ನು ಇವರೆಲ್ಲ ಕಾಣ್ತಾ ಇದ್ದಾರೆ, ನನಗೆ ಅದರ ಬಗ್ಗೆ ಎಚ್ಚರ ಇಲ್ಲ ಅಂತ ಆ ಜಾತಿ ಸ್ಮೃತಿ. ಜಾತಿ ಸ್ಮೃತಿ ಅಂದರೆ ತನಗೆ ಹೋದ ಜನ್ಮದಲ್ಲಿ ಏನಾಗಿತ್ತು ಅನ್ನುವ ಎಚ್ಚರ ಅವನಿಗೆ ಆ ಚಿಕ್ಕಂದಿನಲ್ಲೇ ಇದ್ದದ್ರಿಂದ ಇನ್ನೂ ಇಂತಹ ಒಳ್ಳೆಯ ಶರೀರ ಬಂದ ಮೇಲೆ ನಾನು ತಪ್ಪಿಯೂ ಕೂಡ ತಪ್ಪು ಕೆಲಸಗಳಲ್ಲಿ ಇಳಿದು ಮತ್ತೊಮ್ಮೆ ಆ ಕತ್ತಲೆಯ ಕೋಣೆಯ 9 ತಿಂಗಳ ಗರ್ಭವಾಸದಲ್ಲಿ ಉಳಿದು ನಾನು ನನ್ನತನವನ್ನು ಕಳ್ಕೊಳ್ಬಾರ್ದು ಅನ್ನುವುದನ್ನು ನಿರಂತರ ಯೋಚಿಸಿ ಯೋಚಿಸಿ ಹುಟ್ಟಿ ಬಂದ ಕಾರಣಕ್ಕಾಗಿ ನನಗೆ ಈಗಲೇ ಬಹುಶಃ ದೊಡ್ಡವರ ಅನುಗ್ರಹದಿಂದ ಹಿರಿಯರ ಕಾರುಣ್ಯದಿಂದ ನಾನು ಈ ಉಪವಾಸಾದಿ ವ್ರತಗಳಲ್ಲಿ ಅನಾಯಾಸವಾಗಿ ಮಾಡುವುದು ಮತ್ತು ಇಷ್ಟಪಟ್ಟು ಮಾಡುವುದು ನನಗಿಂತ ಸಾಧ್ಯವಾಯಿತು ಅಂತ ಅವನು ಹೇಳಿದಾಗ ತಂದೆಗೆ ಬಹಳ ಸಂತೋಷ ಆಗುತ್ತೆ ಆ ಗಾಲಬನಿಗೆ ಭದ್ರಶೀಲನ ಬಗ್ಗೆ. ಹೀಗೆ ಆ ಮಾತುಗಳನ್ನೆಲ್ಲ ಮುಗಿಸಿ ಯುಗಧರ್ಮದ ಬಗ್ಗೆ ಹೇಳ್ತಾರೆ. ಯುಗದಿಂದ ಯುಗಕ್ಕೆ ಮನುಷ್ಯನ ಶಕ್ತಿ ಹ್ರಾಸ ಆಗ್ತಾ ಬರುತ್ತೆ. ನಾವು ಯುಗದ ಬೇಡ, ನಮ್ಮ ಅಜ್ಜಂದರ ಕಾಲದ್ದೇ ಯೋಚನೆ ಮಾಡಿದರೆ ಅವರ ಕಾಲದಲ್ಲಿ 90 ಆಗಿದ್ರೂ ಕನ್ನಡಕ ಬೇಕಾಗ್ತಿರಲಿಲ್ಲ. ಈಗ 40 ಅಂದರೆ 40 ಅಂತಲೇ ಲೆಕ್ಕ, 40 ಅಂದರೆ ಕನ್ನಡಕ ಬರಬೇಕು ಅಂತ ಅನ್ನೋ ಸ್ಥಿತಿಗೆ ಬಂದಿದೆ. ಅಥವಾ ನಮಗೆ ಈ ಆ ಕಾಲದಲ್ಲಿ ಗಂಟು ನೋವು, ಬೆನ್ನು ನೋವು, ಕಾಲು ನೋವು ಇದು ಗೊತ್ತೇ ಇಲ್ಲ. ಇವತ್ತು ನಾವು 40-50 ಅಂದರೆ ಅಡುಗೆ ಮನೆಯಲ್ಲಿ ನಿಲ್ಲಿಕ್ಕಾಗಲ್ಲ, ಕಾಲು ಅಂದರೆ ನಾವು ಅದಕ್ಕೆ ಬೇಕಾದಷ್ಟು ತಪ್ಪು ಕೆಲಸ ಮಾಡಿಕೊಂಡಿದ್ದೇವೆ. ನಾವೆಲ್ಲ ರೆಡ್ ಆಕ್ಸೈಡ್ ನೆಲ ಇದ್ದದ್ದನ್ನು ತೆಗೆದು ಟೈಲ್ಸ್ ಹಾಕಿ ಆಯಿತು, ಆ ಕಾಲು ಹಿಮ್ಮಡಿ ಅದರಲ್ಲಿ ಒತ್ತಿ 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 ನೋವು ಬಂದದ್ದಕ್ಕೆ ಸೊಂಟನೂ ಹಿಡಿತು, ನಮಗೆ ಸುಲಭದಲ್ಲಿ ಹೆರಬೇಕು ಅಂತ ಅನ್ನೋದಕ್ಕೋಸ್ಕರ ಸಿಸರಿಯನ್ನು ಆಯಿತು, ಅದಕ್ಕೆ ಕೊಡುವ ಇಂಜೆಕ್ಷನ್ 40 ಆದಮೇಲೆ ಏನಾಗುತ್ತೆ ಅಂತ ಅನ್ನೋದನ್ನು ಡಾಕ್ಟರ್ ಗೊತ್ತಿದ್ರೂ ಹೇಳದೆ ಆ ಕಾಲಕ್ಕೆ ಅವರಿಗೆ ಸುಲಭದಲ್ಲಿ ಆಗಬೇಕು ಅಂತನ್ನುವ ಪ್ರಾಚೀನರ ವ್ಯವಸ್ಥೆಯಲ್ಲಿ ಅದನ್ನು ಸಹಜವಾದ ಈಗ ಅನ್ಯೂಜುವಲ್ಲೇ ಯೂಜುವಲ್ ಆಗಿದೆ, ಸಹಜವಾದ ಏನಂದರೆ ಅಬ್ನಾರ್ಮಲ್ಲೇ ನಾರ್ಮಲ್ ಆಗಿದೆ ನಮ್ಗೆ. ಅದಾಗದೇ ಇದ್ದರೆ ಅಂದರೆ ಆ ಕ್ಷಣಕ್ಕೆ ಆಗುವ ಕಷ್ಟವನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ ಮುಂದೆ ಇರುವ 50 ವರ್ಷವನ್ನೂ ಕಷ್ಟಕ್ಕೆ ತಳ್ಳುವಂತಹ ಒಂದು ಸ್ಥಿತಿ, ಅಂದರೆ ತಾತ್ಕಾಲಿಕವಾದ ಒಂದು ಕಷ್ಟವನ್ನು ಪರಿಹರಿಸಿಕೊಳ್ಳಿಕ್ಕೆ ಹೋಗಿ ಸಾರ್ವಕಾಲಿಕವಾದ ಕಷ್ಟವನ್ನು ಹೊರುವಂಥದ್ದು. ಹೀಗೆ ಒಂದು ಹಂತದಿಂದ ಉತ್ತರಣೆಯ ಕಡ್ಡಿಯನ್ನು ಹಿಡಿದು ಆ ಗರ್ಭಿಣಿಯ ಗರ್ಭ ಸ್ರಾವ ಆಗುವ ಕಾಲದಲ್ಲಿ ಹಿಡಿದ್ರೆ ಆಗುತ್ತೆ ಅಂತ ಅನ್ನೋದಕ್ಕೆ ಅದಕ್ಕೊಂದು ಚಿಕಿತ್ಸೆಯನ್ನು ಹೇಳುತ್ತಾರೆ, ಏನೂ ತೊಂದರೆ ಆಗುವುದಿಲ್ಲ ಅಂತ. ಆದರೆ ಇದೆಲ್ಲದರಲ್ಲಿ ನಮಗೆ ನಂಬಿಕೆಗಳು ಬಹಳ ಕಮ್ಮಿ ಆದ್ರಿಂದಾಗಿ ನಮ್ಮ ಪ್ರಾಚೀನರಿಗೆ ಅಂದರೆ ಇಷ್ಟರ ತನಕ ಯಾರೂ ಹೆರಲೇ ಇಲ್ಲ, ಹೊರಲೇ ಇಲ್ಲ, 10 ಮಕ್ಕಳನ್ನು ಸಾಕಲೇ ಇಲ್ಲ, ನಾವು ಮಾತ್ರ ಫಸ್ಟ್ ಟೈಮ್ ಒಬ್ಬರನ್ನೇ ಇಷ್ಟು ಕಷ್ಟಪಟ್ಟು ಎಷ್ಟು ವ್ಯವಸ್ಥಿತವಾಗಿ ಸಾಕ್ತಾ ಇರುವವರು ಅಂತ ನಮಗೊಂದು ದೊಡ್ಡ ನಾವೇ ಕೊಟ್ಟುಕೊಳ್ಳುವ ಕಿರೀಟ ಇದೆ, ಬೇರೆ ಯಾರು ಸಮ್ಮಾನ ಮಾಡುವುದಿಲ್ಲ. ನಾನು ನೋಡು ಹೆತ್ತಿದ್ದೇನೆ, 2 ಹೆತ್ತಿದ್ದೇನೆ ಅಂತ ಒಂದು ಹೆತ್ತವ್ರ ಹತ್ರ ಮಾತಾಡೋದು, ಹತ್ತೆತ್ತವ್ರು ನಗ್ತಾ ಇರ್ತಾರೆ, ಅಯ್ಯೋ ಇವ್ರದ್ದೊಂದು ಏನೊಂದು ಕಥೆ ಅಂತ. ಅಂದರೆ ನಮಗೆ ಕಾಲಕಾಲ ಮುಂದೆ ಮುಂದೆ ಹೋದ ಹಾಗೆ ದೈಹಿಕವಾದ ಸಾಮರ್ಥ್ಯವು ಕಮ್ಮಿ ಆಗ್ತಾ ಬರುತ್ತೆ. ಅದು ನೋಡುವ ಶಕ್ತಿ ಇರ್ಬೋದು, ಕೇಳುವ ಶಕ್ತಿ ಇರ್ಬೋದು, ಮಾಡುವ ಶಕ್ತಿ ಇರ್ಬೋದು, ನಡೆಯುವ ಶಕ್ತಿ ಇರ್ಬೋದು, ಅರ್ಥೈಸಿಕೊಳ್ಳುವ ಶಕ್ತಿ. ಈ ನಮ್ಮ ಹಿಂದಿನ ಒಂದು 20 ವರ್ಷದ ಹಿಂದಿನ ಟೆಕ್ಸ್ಟ್ ಬುಕ್ಕನ್ನು ಈಗ ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ವಿಜ್ಞಾನ ಎಲ್ಲ ಬಿಡಿ, ಅದು ಅಪ್ಗ್ರೇಡ್ ಆಗಲೇಬೇಕು, ಯಾಕಂದರೆ ಬದಲಾದ ಹಾಗೆ ಇವತ್ತಿನ ಚಿಂತನೆಯನ್ನು ಕೊಡಬೇಕು. ನಾನು ಹೇಳ್ತಾ ಭಾಷಾಶಾಸ್ತ್ರದ ದೃಷ್ಟಿಯಿಂದ ಆಗಿನ ಟೆಕ್ಸ್ಟ್ ಬುಕ್ಕೆಲ್ಲ ನಾವೇ ಹೇಳೋದೊಂದು ಹಳೆಗನ್ನಡ ಅಂತ ಅನ್ನೋ ಶಬ್ದವನ್ನೇ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ದು ಇವತ್ತೇನಿದ್ರೂ ಇಂಗ್ಲೀಡನೋ ಕಂಗ್ಲೀಷೋ ಆಗಿದೆ ಅಷ್ಟೇ, ಅದು ಎಲ್ಲಿ ಬಿಟ್ಟು ಈಚೆ ಬಂದಿದ್ದೇವೆ ಅಂತ ಅನ್ನೋದು ಗೊತ್ತಾಗದಷ್ಟು. ಅಂದರೆ ಆ ರೀತಿ ನಮಗೆ
ಇನ್ನೂ ಸ್ವಲ್ಪ ಡೈಲ್ಯೂಟ್ ಮಾಡಬೇಕು, ಇನ್ನೂ ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಆ ಟೆಕ್ಸ್ಟ್ ಬುಕ್ ಮಾಡುವ ಕಮಿಟಿಯಲ್ಲಿ ಇರುವವರಿಗೆ ಗೊತ್ತಿಲ್ಲ ಏನೇನು ಹೇಳಬೇಕು, ಏನೇನು ಬರೀಬೇಕು, ಏನೇನು ನೋಡಬೇಕು. ಯಾಕೆಂದರೆ ಅವರು ಇನ್ಫ್ಲುಯೆನ್ಸಿಂದನೇ ಬಂದರು, ಅವರು ಜಸ್ಟ್ 35 ಪಾಸ್ ಆಗಿ ಬಂದವರು, ಯಾವುದೋ ಒಂದು ವ್ಯವಸ್ಥಿತವಾಗಿ ಬಂದವರು. ಅವ್ರಿಗೆ 65 ಗೊತ್ತಿಲ್ಲ ಅನ್ನೋದನ್ನು ಯಾರೂ ಲೆಕ್ಕ ಹಾಕಲ್ಲ. ಅವ್ರಿಗೆ 35 ಗೊತ್ತಿದೆ, ಅದರಿಂದ ಪಾಸ್ ಆಗಿದ್ದ ಅನ್ನೋದು ಮಾತ್ರ ಲೆಕ್ಕಕ್ಕಿರುತ್ತೆ. ಅದರಿಂದಾಗಿ ಅವರಿಗೆ ಗೊತ್ತಿರುವ 35ರಲ್ಲಿ 100ನ್ನು ಹೆಂಗೆ ಅಡ್ಜಸ್ಟ್ ಮಾಡೋದು? ಅವರು 35ನ್ನೇ 100 ಪಾಲು ಮಾಡಬೇಕು, ಮತ್ತೆ ಅದರಲ್ಲಿ ಒಬ್ಬ 35ರಲ್ಲಿ ಪಾಸ್ ಆಗ್ತಾನೆ, ಮತ್ತೆ ಅವನು ಮತ್ತೆ ಆ 35ನ್ನು 100 ಪಾಲು ಮಾಡ್ಕೋತಾನೆ. ಯಾಕಂದರೆ 100 ಮಾರ್ಕಿಗೆ ಕೊಡಬೇಕು, ಮತ್ತೆ ಅದು 35ಕ್ಕೆ ಇಳಿಯುತ್ತೆ. ಹೀಗೆ ಇಳಿದು ಇಳಿದು ಡೈಲ್ಯೂಟ್ ಆದದರ ಪರಿಣಾಮ ವಿದ್ಯಾರ್ಥಿಗಳಿಗೆ ಒಂದು ವಿಷಯವನ್ನು ಗ್ರಹಿಸುವ ಶಕ್ತಿಯು ಕಾಲದ ದೃಷ್ಟಿಯಿಂದಲೂ ಗೊತ್ತಾಗುತ್ತೆ. ಒಂದು ಗಂಟೆ ಕೂಡೋದು, ಈಗ ನೀವು ಕೂಡ್ತೀರಿ, ನೀವು 2.5 ಗಂಟೆ 3 ಗಂಟೆ ಕೂಡ್ತೀರಿ, ಇಲ್ಲಿ ತೊಂದರೆ ಇಲ್ಲ. ಇನ್ನು ಮೊಬೈಲಲ್ಲಿ ಸಾಮಾನ್ಯವಾಗಿ ಗಮನಿಸುವವರು ಒಂದು ಗಂಟೆ ಹಿಂದೆ ಎಲ್ಲ ಸ್ವಲ್ಪ ಕೂಡುದಾಗ್ತಿತ್ತು, ಈಗ ಒಂದು 1/2 ಗಂಟೆ ಆದರೆ ಪರವಾಗಿಲ್ಲ ಅಂತ ಒಂದು ಈ 2 ವರ್ಷದ ಕೆಳಗಿನ ತನಕ. ಈಗ 5 ನಿಮಿಷ, ಇನ್ನೇನು 1 ನಿಮಿಷದ್ದು ಎಲ್ಲ ಹೇಳಿ ಮುಗಿಸ್ಬೇಕು. ಅಷ್ಟರಲ್ಲಿ ಹೇಳಿದರೆ ನಾವು ಕೇಳ್ತೀವಿ, ಇಲ್ಲಾಂದ್ರೆ ಅದು ಮುಂದೆ ಹೋಗ್ತಾ ಇರುತ್ತೆ. ಮೆಸೇಜ್ ಓದುವಾಗಲೂ ಸಿ ಮೋರ್ ಅಂತಿದ್ರೆ ಅದು ಯಾರು ನೋಡಬೇಕು ಅವ್ರು ನೋಡ್ತಾರೆ, ನಮ್ಗೆ ಬೇಡ ಅಂತ. ನಮ್ಗೆ ಮೊದಲಿದ್ದ ಹೆಡ್ಲೈನ್ ಮಾತ್ರ ಗೊತ್ತಾಗಬೇಕು. ಪೇಪರ್ ಓದುವಾಗಲೂ ಎಷ್ಟು ಸರ್ತಿ ನೋಡ್ತೇವೆ ನಾವು, ಅವ್ರ ಹೆಡ್ಲೈನ್ ಮಾತ್ರ ನೋಡೋದು, ಉಳಿದಿದ್ದೆಲ್ಲ ಓದಲಿಕ್ಕೆ ಅಷ್ಟೆಲ್ಲ ಯಾರು ಓದ್ತಾರೆ, ನಮ್ಗೆ ವಿಷಯ ಗೊತ್ತಾಗಬೇಕು ಅಷ್ಟೇ. ಅಂದರೆ ನಾವೆಲ್ಲ ಸುಲಭದಲ್ಲಾಗಬೇಕು, ಬೇಗ ಆಗಬೇಕು, ದೊಡ್ಡದಾಗಬೇಕು. ಯಾವುದು ಸರಿಯಾಗಬೇಕು, ಹೆಚ್ಚಾಗಬೇಕು, ಅದನ್ನು ವ್ಯವಸ್ಥಿತವಾಗಿ ಆಗಬೇಕು ಅಂತ ಅನ್ನೋ ಯೋಚನೆಯಲ್ಲಿ ನಾವಿಲ್ಲ. ಅಂತಹ ಒಂದು ಯುಗದ ಧರ್ಮ ಬದಲಾಗ್ತಾ ಇದೆ ಅನ್ನೋದನ್ನು ಅವರು ಹೇಳಿದರು, ನಾವು ಅನುಭವಿಸ್ತಾ ಇದ್ದೇನೆ. ಅಂತಹ ಇದು ನಮಗೆ ಭೀಮಸೇನನ ಮತ್ತು ಹನುಮಂತನ ಕಥೆಯಲ್ಲಿ ಗೊತ್ತಾಗುತ್ತೆ. ಈ ಕಥೆಯ ಬಗ್ಗೆ ಬಹಳ ಜನಕ್ಕೆ ಅದರ ಉದ್ದೇಶ ಏನು ಅಂತ ಗೊತ್ತಾಗಲಿಲ್ಲ. ಭೀಮಸೇನ ಹನುಮಂತನನ್ನು ಎದುರಿಸಿ ಬಾಲವನ್ನು ಎತ್ತಲಿಕ್ಕಾಗಲಿಲ್ಲ. ಕೊನೆಗೆ ಇಬ್ಬರು ಪರಸ್ಪರ ಮಾತಾಡಿಕೊಂಡು ಅವನು ಸುಖ ಸೌಗಂಧಿಕ ಪುಷ್ಪವನ್ನು ತಂದ ಅಂತ. ಆದರೆ ಇಡೀ ಕಥೆಯ ಸಾರ ಏನು ಅಂದರೆ, ಒಂದು ಯುಗದ ಹನುಮಂತ ತಾನೇ ಇನ್ನೊಮ್ಮೆ ಮತ್ತೊಂದು ರೂಪದಿಂದ ಬಂದಾಗಲೂ ಅದರ ಎರಡರ ನಡುವೆ ಅತ್ಯಂತ ಅಂತರ ಇರುತ್ತೆ. ಯಾವುದರಿಂದ ಇನ್ನೇನಾಗುತ್ತೋ ಅದು ದೊಡ್ಡದು ಅಂತನೂ ಒಂದು ತಪ್ಪು ಕಲ್ಪನೆ ಶಾಸ್ತ್ರದ ಹಿನ್ನೆಲೆ ಇಲ್ಲದೆ ಇರುವುದರಿಂದ ಬಂದದ್ದಿದೆ. ಆದರೆ ಅದನ್ನು ಇಲ್ಲಿ ಸನಕರು ನಾರದರಿಗೆ ಉಪದೇಶ ಮಾಡುವಾಗ ಆ ಮಾತುಗಳ ಬಗ್ಗೆ ಅನೇಕ ಚಿತ್ರಣಗಳನ್ನು ನಮ್ಮ ಮುಂದೆ ಇಡ್ತಾರೆ. ಸ್ವಧರ್ಮಹೀನ ಭಕ್ತಿಶ್ಚ ಪ್ರಕೃತ ಇತ್ಯೇವ ಪ್ರಕೀರ್ತಿತ. ಎಷ್ಟೇ ಮಾಡಿಯೂ ಧರ್ಮದ ವ್ಯವಸ್ಥೆಯ ಅಂದರೆ ನನ್ನ ಕರ್ತವ್ಯ ಅಂತ ಅರ್ಥ. ಸ್ವೇ ಸ್ವೇ ಕರ್ಮಣಿ, ನನ್ನ ಕರ್ತವ್ಯ. ಅದು ಪಾತ್ರೆ ತೊಳೆಯುವುದು ಇರಬಹುದು, ಪ್ರಧಾನಿಯಾಗಿ ಕರ್ತವ್ಯ ನಿರ್ವಹಿಸುವುದು ಇರಬಹುದು. ನಮ್ಮ ತಲೆಯಲ್ಲಿ ಏನಂದರೆ ದೇವರ ಒಳಗೆ ಕೂತು ಮಾಡಿದ ಕರ್ಮ ದೊಡ್ಡದು, ಹೊರಗಡೆಯಿಂದ ನಾನು ಭತ್ತ ಕುಟ್ಟಿ ಅದನ್ನು ನಿವೇದನೆಗೆ ತಂದಿಟ್ಟ ಕೆಲಸ ಚಿಕ್ಕದು ಅಂತ. ಖಂಡಿತ ಅದನ್ನು ನಿನ್ನೆಯ ಮಾತಿನಲ್ಲಿ ಒಂದು ಬಂತು. ಒಬ್ಬ ಧನಿಕನಾದವನು ಅತ್ಯಂತ ಗಟ್ಟಿಮುಟ್ಟಾದ ಕಲ್ಲುಗಳಿಂದ ಕೂಡಿದಂಥ ಮೆಟ್ಟಿಲುಗಳುಳ್ಳ ತಟಾಕವನ್ನು ಕಟ್ಟಿಸುವುದು ಒಂದೇ. ಒಬ್ಬ ಅತ್ಯಂತ ಬಡವನಾದವನು ಒಂದು ಸಣ್ಣ ಮಣ್ಣಿನ ಹೊಂಡ ತೆಗೆದು ಎಲ್ಲರಿಗೂ ಮಡುವಿನಂತೆ ನೀರು ಸಿಗುವ ವ್ಯವಸ್ಥೆ ಮಾಡಿದರೂ ಎರಡಕ್ಕೂ ಸಿಗುವ ಫಲ ದೈವ ಕೊಡುವುದು ಒಂದೇ ಅಂತ. ಯಾಕೆಂದರೆ ದೇವರು ಪರ್ಸೆಂಟೇಜ್ ನೋಡೋದು ಹೊರತು ಅವನ ವ್ಯವಸ್ಥೆಯಲ್ಲಿ ಅವನಿಗೆ ಎಷ್ಟು ಶ್ರಮ ಹಾಕಬಹುದಿತ್ತೋ ಅಷ್ಟು ಶ್ರಮದಲ್ಲಿ ಎಷ್ಟನ್ನು ವಿನಿಯೋಗಿಸಿದ್ದಾನೆ ಅಂತ ಅನ್ನೋದನ್ನು ನೋಡುವುದು ಹೊರತು ಪ್ರಮಾಣದಲ್ಲಿ ಎಷ್ಟು ಹಾಕಿದ್ದಾನೆ. ನಮಗೆ ಸಾಮಾನ್ಯ ಹೊರಗಿನ ವ್ಯವಸ್ಥೆಯಲ್ಲಿ ದೊಡ್ಡ ಪ್ರಮಾಣ ಕೊಟ್ಟವರನ್ನು ಕಲ್ಲಿನಲ್ಲಿ ಕೆತ್ತಿಸ್ತೇವೆ, ಕಮ್ಮಿ ಇಟ್ಕೊಂಡ್ರೆ ಅವನನ್ನು ಬಿಟ್ಟು ಬಿಡ್ತೇವೆ, ಅವನಿಗೊಂದು ಪಂಚಕಜ್ಜಾಯ ಕೊಟ್ಟು ಕಳಿಸ್ತೇವೆ ಅಂತ ಅನ್ನೋ ವ್ಯವಸ್ಥೆ ನಮಗೆ ಅದನ್ನು ಅಳಿಲಿಕ್ಕೆ ಬರುವುದಿಲ್ಲ ಅನ್ನೋ ದೃಷ್ಟಿಯಿಂದ. ಆದರೆ ಭಗವಂತ ಅಳಿಯುವಾಗ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ನಾವು ಎಷ್ಟು ದೊಡ್ಡವರು ಅಂತ ಹೊರಗಡೆಯಿಂದ ತೋರಿಸಿಕೊಳ್ಳುವ ಪ್ರಯತ್ನ ಮಾಡ್ತೇವೋ ದೇವರ ವಿಷಯದಲ್ಲಿ ನಾವು ಅಷ್ಟು ಚಿಕ್ಕವರಾಗ್ತಾ ಇರ್ತೇವೆ. ದೇವರನ್ನು ನಾವು ಉಪಯೋಗಿಸ್ಕೊಳ್ಬೇಕು ಯಾವುದಕ್ಕೆ ಅಂದರೆ, ನಾವು ದೊಡ್ಡವರಾಗಲಿಕ್ಕೆ ಅಂದರೆ ಹೊರಗಡೆಯಿಂದ ಅಲ್ಲ, ಒಳಗಡೆಯಿಂದ. ಈ ದೃಷ್ಟಿಯಲ್ಲಿ ಧರ್ಮ ಅನ್ನೋದನ್ನು ಬಿಟ್ಟು ಉಳಿದನ್ನು ಎಷ್ಟು ಕರ್ತವ್ಯಗಳನ್ನು ನಿರ್ವಹಿಸಿದರೂ ಅವನು ಚಿಕ್ಕವನಾಗ್ತಾ ಹೋಗ್ತಾನೆ ಅಂತ ಹೀಗೆ ಹೇಳಿ ಮುಂದೆ ಒಂದು ಚೆನ್ನಾಗಿರುವ ಭಗವಂತನ ಸ್ತೋತ್ರವನ್ನು ಹೇಳ್ತಾ ಏನೇನು ಮಾಡು ನೀನು ಅಂತ ಉಪದೇಶ ಮಾಡ್ತಾ ಹೋಗ್ತಾನೆ. ನಮಗಿದೆಲ್ಲೋ ಬೇರೆ ಕಡೆಯಿಂದ ಕೇಳಿಸಿದ ಹಾಗೆ ಅನಿಸುವಂಥದ್ದು. ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮಂ ಕುರು ಪುಣ್ಯ ಮಹೋರಾತ್ರಂ ಸ್ಮರ ವಿಷ್ಣು ಸನಾತನಂ ಕುರು ಪೂಜಾಂ ಮಹಾವಿಷ್ಣೋ ಯಾಹಿ ಶಾಂತಿಂ ಅನುತ್ತಮಂ ಅಂತ ನಾವು ಸ್ಮರ ಕೃಷ್ಣಂ ಭಜ ಹರಿಂ ನಮ ವಿಷ್ಣುಂ ಶ್ರೇಯಾಚ್ಯುತಂ ಅನ್ನುವ ಮಾತು ವೇದವ್ಯಾಸರ ಸ್ಫೂರ್ತಿ ಅನ್ನೋದಕ್ಕೋಸ್ಕರ ನಾನು ಈ ಮಾತು ನೆನಪಿಸಿಕೊಂಡೆ. ಬಿಡಬೇಕು ಯಾವಾಗಲೂ ದುಷ್ಟರ ಅಂದರೆ ಸಜ್ಜನ ಸಂಘ ನಾನು ಮಾಡ್ತೇನೆ. ದೇವರ ಹತ್ರ ಆಣೆ ಇಡುವಾಗ ನನಗೆ ಸಜ್ಜನ ಸಂಘ ಮಾಡಲಿಕ್ಕೆ ಖಂಡಿತ ಇಷ್ಟ ಇದೆ, ಆದರೆ ದುರ್ಜನ ಸಂಘ ನೀನು ಬಿಡಿಸ್ಬೇಕು. ಎನಗೂ ಆಣೆ ರಂಗ ನಿನಗೂ ಆಣೆ. ಏನು ನಮ್ಮ ನಡುವೆ ಒಂದು ಕಮಿಟ್ಮೆಂಟು ಅಂದರೆ, ನಾನು ಒಳ್ಳೆಯ ಚಿಂತನೆಯನ್ನು ಮಾಡಲಿಕ್ಕೆ ತಯಾರಿರ್ತೇನೆ, ಆದರೆ ಕೆಟ್ಟ ಚಿಂತನೆಗಳ ಸಂಪರ್ಕವನ್ನು ನನಗೆ ಬಿಡಿಸುವ ಶಕ್ತಿಯನ್ನು ನೀನು ಕೊಡು. ಯಾಕೆಂದರೆ ನಾನು ಮಾಡ್ತೇನೆ ಅಂತ ಅನ್ನೋದೇ ಸುಳ್ಳಲ್ವಾ. ನಿರ್ಮಮಃ ಅಂತಂದಾಗ ನನ್ನದು ನಾನು ಅನ್ನುವ ಎಚ್ಚರ ಎಲ್ಲಿಯ ಇದು ಹೇಳುವುದು ಬಹಳ ಸುಲಭ, ಆದರೆ ನಾನು ಅನ್ನುವ ನೆನಪು ಪ್ರತಿ ಕೆಲಸದ ಜೊತೆಗೂ ಅಂಟಿಕೊಂಡಿದ್ದಾಗ ಇದರ ಹಿಂದೆ ಅನೇಕ
ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಷ್ಟ ಪೃಥಕ್ಚೇಷ್ಟಾಹ ದೈವಂ ಚೈವಾತ್ರ ಪಂಚಮಂ ಅನ್ನುವ ನೆನಪು ಯಾವಾಗಲೂ ಇದ್ದಾಗ ಇದರಲ್ಲಿ ನಾನು ಒಂದು ಪಾರ್ಟ್ ಅಷ್ಟೇ, ಅದರಿಂದಾಗಿ ಉಳಿದ ಎಲ್ಲ ಕ್ರಿಯೆಗಳಿಗೆ ಸಂಬಂಧಪಟ್ಟ ಅನೇಕ ಚಟುವಟಿಕೆಗಳಲ್ಲಿ ಸೇರಿಕೊಂಡು ನನ್ನನ್ನು ಭಗವಂತ ಈ ಕೆಲಸದಲ್ಲಿ ತೊಡಗಿಸಿದ್ದಾನೆ ಎನ್ನುವ ಎಚ್ಚರ ಇದ್ದಾಗ ಹುಟ್ಟುವ ಭಕ್ತಿ ಏನಿದೆ ಅದು ಧರ್ಮವನ್ನು ಯಾವತ್ತೂ ತ್ಯಾಗ ಮಾಡುವುದಕ್ಕೆ ಬಿಡುವುದಿಲ್ಲ. ಹಾಗೆ ಭಗವಂತನ ಸೇವೆಯನ್ನು ನೀನು ನಿರಂತರ ಮಾಡು ಅಂತ ಆ ಅಂಶದಲ್ಲಿ ಹೇಳಿ ಒಂದು ಮಾಸೋಪವಾತ ವ್ರತವನ್ನು ಹೇಳಿ ಲಕ್ಷ್ಮೀನಾರಾಯಣ ವ್ರತ ಅಂತ ಒಂದು ಪ್ರತಿ ಹುಣ್ಣಿಮೆಯ ದಿವಸ ತ್ರಿಕಾಲ ಪೂಜೆಯನ್ನು ಮಾಡಿ ಭಗವಂತನಿಗೆ ಉತ್ತಮವಾದ ನಿವೇದನೆಯನ್ನು ಸಲ್ಲಿಸಿ ಪೂಜೆಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ಹೇಳ್ತಾರೆ. ಅದರ ಜೊತೆಗೆ ಒಬ್ಬ ಗೃಹಸ್ಥಾಶ್ರಮಿಯಾದವನು ಏನೇನು ಮಾಡಬೇಕು ಅಂತ ಹೇಳುವಾಗ ಆಚಾರ್ಯರು ಇದರ ಬಗ್ಗೆ ಎಲ್ಲ ಸಾರವನ್ನು ತೆಗೆದು ಹೇಳಿದ ಹಾಗೆ ನಮಗೆ ಸಿಗುವಂಥದ್ದು ಅವರು ಕೊಟ್ಟಂತಹ ಅನುಷ್ಠಾನ ವಿವರಗಳಲ್ಲಿ. ಇಲ್ಲಿ ಅದರ ತುಂಡು ತುಂಡು ಅಂಶಗಳು ಎಲ್ಲೆಲ್ಲಿಂದಲೂ ಸಿಕ್ಕಿ ಹಾಕಿಕೊಂಡು ನಮ್ಮ ಎದುರುಗಡೆ ಬಂದು ನಿಲ್ಲುತ್ತೆ. ಅದರಲ್ಲಿ ಒಂದೆರಡು ಅಂಶವನ್ನು ನಾವು ನೋಡುವುದಾದರೆ, ಗೃಹಸ್ಥನಾದವನು ಮಾಡಿಕೊಳ್ಬೇಕಾದ ಕರ್ತವ್ಯಗಳನ್ನು ಹೇಳುವಾಗ ಒಬ್ಬ ಋತ್ವಿಜನ ಆದಾಗ ಎಲ್ಲರಿಗೂ ಅವರವರದ್ದೇ ಚೂರುಚೂರು ಬೇರೆ ಬೇರೆ ಆದ ಅಂಶಗಳಿವೆ. ಋತ್ವಿಜನಾದವನು ಆರು ರೀತಿಯಾದ ಕರ್ತವ್ಯಗಳಲ್ಲಿ ತೊಡಗಬೇಕಾದವನು ಅಂತ, ದಾನ ಪ್ರತಿಗ್ರಹ ಅಧ್ಯಯನ ಅಧ್ಯಾಪನ ಯಜ್ಞ ಯಾಜನ ಅಂತ. ಇದರಲ್ಲಿ ಇನ್ನು ಮೂರನ್ನು ಬಿಟ್ಟು ಅಂದರೆ ಯಾಜನವನ್ನು ಮತ್ತು ಅಧ್ಯಾಪನವನ್ನು ಅಂತೆಯೇ ಪ್ರತಿಗ್ರಹವನ್ನು ಬಿಟ್ಟು ಉಳಿದ ಇಬ್ಬರು ಅದನ್ನು ನಡೆಸ್ತಾ ಬರ್ತಾರೆ. ಅವರು ದ್ವಿಜರೇ. ಅದಕ್ಕೆ ಅವರು ಹೇಳುವಾಗ ಮಾತೃ ಗರ್ಭದಿಂದ ಮತ್ತು ವೇದ ಗರ್ಭದಿಂದ ಎರಡು ಬಾರಿ ಅವರು ಹುಟ್ಟಿ ಬರ್ತಾರೆ. ಅದರಿಂದಾಗಿ ಅವರೂ ಕೂಡ ದ್ವಿಜರೇ, ಅವರಿಗೂ ಕೂಡ ಉಪನಯನಾದಿ ಸಂಸ್ಕಾರಗಳಿವೆ. ಈ ಮೂರು ವರ್ಣಗಳನ್ನು ಬಿಟ್ಟು ಉಳಿದವರಿಗೆ ಮಾತ್ರ ಈ ಉಳಿದ ಸಂಸ್ಕಾರಗಳ ವ್ಯವಸ್ಥೆಯನ್ನು ಹೇಳಿಲ್ಲ. ಹಾಗಂತ ಹೇಳಿ ಅವರಿಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತಲ್ಲ, ಅದರ ಬಗ್ಗೆ ಬೇರೆ ಕಡೆ ಮತ್ತೆ ಮಾಹಿತಿ ಸಿಗುತ್ತೆ. ದಾನವನ್ನು ಮೂರು ಜನಕ್ಕೂ ಕೂಡ, ಅಂದರೆ ಋತ್ವಿಜನಾದವನು ಕ್ಷತ್ರಿಯನಾದವನು ಉಳಿದ ವ್ಯಾಪಾರ ನಡೆಸುವವನು ಕೂಡ ದಾನ ಮಾಡಬೇಕು ಅಂತ ಹೇಳುವಾಗ ಎಂಥವರಿಗೆ ಮಾಡಬೇಕು ಮತ್ತು ಎಂಥವರಿಗೆ ಮಾಡಬಾರ್ದು ಅಂತ ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ. ದೇವರನ್ನು ನಂಬದವನಾದರೆ, ಮರ್ಯಾದೆಯನ್ನು ಒಂದು ಸಾಮಾಜಿಕ ಚೌಕಟ್ಟನ್ನು ಮೀರಿದವನಾದರೆ, ಪಡೆದ ಉಪಕಾರವನ್ನು ಮರೆತವನಾದರೆ, ಇನ್ನು ಕಳ್ಳನಾದರೆ ಮೋಸಗಾರನಾದರೆ ಅಂಥವನಿಗೆ ಯಾವತ್ತೂ ಕೂಡ ದಾನಾದಿಗಳನ್ನು ಮಾಡಬಾರ್ದು ಮತ್ತು ಅವನಿಗೆ ನಮಸ್ಕಾರವನ್ನು ಮಾಡಬಾರ್ದು. ಅವು ಕದಾಚಿನ್ನಾಭಿವಾದಯೇತ್, ಅಂಥವನಿಗೆ ಅಭಿವಾದನೆ ಮಾಡುವುದು ಸರಿಯಲ್ಲ ಅಂತ. ಇದರ ಅನೇಕ ಮಾತುಗಳಲ್ಲಿ ನಮಗೆ ಇವತ್ತಿನ ಪರಿಸ್ಥಿತಿಗೆ ಅನೇಕ ಉತ್ತರಗಳು ಸಿಗ್ತವೆ. ನಾವು ಅದನ್ನು ಗಮನಿಸಬೇಕಾದ ಅಂಶ ಏನು ಅಂದರೆ, ಇದೆಲ್ಲ ಯಾಕೆ ಬೇಕು ಅಂತ ನಮ್ಗೆ ಅನ್ನಿಸ್ಬೋದು. ನಾವು ಸಣ್ಣ ಪುಟ್ಟ ಆಚರಣೆಗಳಲ್ಲಿ ಕೆಲವೊಂದು ಸರ್ತಿ ಸಂದೇಹ ವ್ಯಕ್ತಪಡಿಸ್ತೇವೆ. ಅದಕ್ಕೆ ಎಲ್ಲದಕ್ಕೂ ಈ ಪುರಾಣದ ಮಾತುಗಳಲ್ಲಿ ನಮಗೆ ಉತ್ತರ ಸಿಗುತ್ತೆ. ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು, ಆ ಗುರು ಅಂತಂದರೆ ಏನು, ಅವನ ಮಹತ್ವ ಏನು, ಅವನಿಗಿರುವಂತಹ ಗುಣಧರ್ಮಗಳೇನು, ಶಿಷ್ಯನಾಗಿ ಅವರನ್ನು ಎಷ್ಟು ಪರೀಕ್ಷಿಸಬಹುದು, ಪರೀಕ್ಷಿಸುವುದು ಅಂತಂದಾಗ ತನಗೆ ಸಿಗಬೇಕಾದ ವಿದ್ಯೆಯ ದೃಷ್ಟಿಯಲ್ಲಷ್ಟೇ ಹೊರತು ಅವರು ಉಳಿದ ನೋ ಇತರಾಣಿ ಅವರಲ್ಲಿ ಇನ್ನೇನು ಒಬ್ಬ ಮನುಷ್ಯ ಅಂತಂದಮೇಲೆ ಗುರು ಆದರೂ ಒಂದು ದೇವರೇನಲ್ಲ, ಅವನಲ್ಲೂ ಸಣ್ಣ ಪುಟ್ಟ ದೋಷ ಇರುತ್ತೆ. ಆದರೆ ನಮಗೆ ದೋಷಕ್ಕಿಂತ ಹೆಚ್ಚು ನೂರು ಪಟ್ಟು ಗುಣಗಳಿರುವುದರಿಂದಾಗಿ ಗುಣಗಳಿಗೆ ನಾವು ಗಮನ ಕೊಡಬೇಕು ಹೊರತು ದೋಷಗಳಿಗಲ್ಲ ಅನ್ನುವ ಎಚ್ಚರದೊಂದಿಗೆ ಶಿಷ್ಯ ಆ ಗುರುತ್ವವನ್ನು ಪ್ರೀತಿಸಿ ಅವರ ಸೇವೆಯನ್ನು ಮಾಡಿ ತನಗೆ ವಿದ್ಯೆಯನ್ನು ದಕ್ಕಿಸಿಕೊಳ್ಬೇಕು ಅನ್ನುವ ಅನೇಕ ಥರದ ಮಾತುಗಳನ್ನು ಆಡ್ತಾರೆ. ಮತ್ತು ಶಿಕ್ಷಾ ವ್ಯಾಕರಣ ನಿರುಕ್ತ ಕಲ್ಪ ಜ್ಯೋತಿಷಗಳಂತಹ ವೇದಾಂಗಗಳ ಅನೇಕ ಅಧ್ಯಾಯ, ಸುಮಾರು 600-700 ಶ್ಲೋಕಗಳಲ್ಲಿ ಒಂದು 16 ಅಧ್ಯಾಯ ಬರುತ್ತೆ. ಬಹಳ ಸುಂದರವಾಗಿ ನಾವು ಇವತ್ತು ಯೋಚಿಸಬಹುದಾದ, ಅಂದರೆ ಇದರ ಬಗ್ಗೆ ನಾನು ಎಷ್ಟು ಹೇಳಿದರೂ ನಮಗೆ ಅದರ ಸ್ಥೂಲ ಪರಿಚಯ ಇದ್ದರೆ ಇದರ ಮೇಲೆ ಮತ್ತಷ್ಟು ಪರಿಚಯ ಮಾಡಿಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಮತ್ತೆ ಮುಂದೆ ಇಡೀ ಮಂತ್ರಗಳ ಒಂದು ಸಮಗ್ರ ಪ್ರಪಂಚವನ್ನು ಪರಿಚಯಿಸ್ತಾರೆ. ಯಾವ ಅಕ್ಷರ ಇರಬೇಕು, ಯಾವ ಸಂಖ್ಯೆಯಲ್ಲಿ ಇರಬೇಕು, ಎಷ್ಟನೇ ಅಕ್ಷರ ಈ ಅಕ್ಷರ ಆಗಿರಬಾರ್ದು, ಈ ಅಕ್ಷರ ಆಗಿರಬೇಕು ಅನ್ನುವ ಅನೇಕ ಮಹತ್ವಯುತವಾದಂತಹ ಸಂಗತಿಗಳನ್ನು ನಿರೂಪಣೆ ಮಾಡ್ತಾರೆ. ಎಲ್ಲ ದೇವತೆಗಳಿಗೂ ಸಂಬಂಧಪಟ್ಟ 1000 ಅಕ್ಷರದಿಂದ ಹಿಡಿದು 1 ಅಕ್ಷರದ ತನಕದ ಎಲ್ಲ ಮಂತ್ರಗಳು ಹೇಗೆ ಹೇಗೆ ಕೆಲಸ ಮಾಡ್ತವೆ, ಯಾವ ಅಕ್ಷರ ಯಾವ ಸಂಖ್ಯೆಯಲ್ಲಿ ಇರಬೇಕು, ಯಾವ ಸಂಖ್ಯೆಯಲ್ಲಿ ಇರಬಾರ್ದು, ಯಾವ ಅಕ್ಷರ ಇರಬೇಕು, ಯಾವ ಅಕ್ಷರ ಇರಬಾರ್ದು, ಏನನ್ನು ಜೋಡಿಸಬೇಕು ಹೇಗೆ, ನಮಗೆ ಇದೆಲ್ಲ ಕೇಳಿದರೆ ಹೀಗೆಲ್ಲ ಇದೆಯಾ, ನಮಗೆ ಇದೆಲ್ಲ ತಲೆಗೆ ಹೋಗುವುದಿಲ್ಲ. ನಾವು ಜಪ ಬಿಟ್ಟು ಅಂದ್ರೆ ಒಂದು ಜಪ ಅಂತಂದರೆ ಕನಿಷ್ಠ ಪಕ್ಷ ಕೃಷ್ಣಾಯನ ಮಹಾಂತ ನೆನಪಿಸಿಕೊಳ್ಳುವುದನ್ನೇ ನಮಗೆ ಕಷ್ಟ ಆಗುತ್ತೆ ಅನುಸಂಧಾನ ಮಾಡಲಿಕ್ಕೆ. ಅಂಥದ್ರಲ್ಲಿ ಇಷ್ಟೆಲ್ಲ ವಿವರ ಇದೆಯಾ ಅಂದರೆ ಋಷಿಗಳು ಹಾಗಾಗಿ ಸಿದ್ಧ ಸಾಧ್ಯ ಸುಸಿದ್ಧ ಅಂತನ್ನುವ ಆ ಮಂತ್ರಗಳ ವೈವಿಧ್ಯಗಳನ್ನೆಲ್ಲ ಹೇಗೆ ನಾವು ಅರಿತುಕೊಳ್ಬೇಕು ಅಂತನ್ನುವ ಮಾತನ್ನು ಸನತ್ ಕುಮಾರರು
ನಾರದರಿಗೆ ಸನಂದನರು ನಾರದರಿಗೆ ಹೇಳುವ ಅಧ್ಯಾಯದಲ್ಲಿ ಮುಂದೆ ಬರುತ್ತೆ. ಅದರ ನಂತರ ಮತ್ತೆ ಎರಡು ಪಾದಗಳಲ್ಲಿ ಒಟ್ಟು ನಾಲ್ಕು ಪಾದ ಪೂರ್ವಾರ್ಧವಾಗಿ ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತರ ಮಾತುಗಳಾಗಿ, ಮುಂದೆ ಮಾಂಧಾತೃವಿಗೆ ವಸಿಷ್ಠರು ಮಾಡಿದ ಉಪದೇಶದ ಭಾವವನ್ನು ಉತ್ತರ ಭಾಗವಾಗಿ ಈ ಪುರಾಣದ ನಿರೂಪಣೆ ಇದೆ. ಮತ್ತೆ ಉಳಿದ ಚಿಂತನೆಯನ್ನು ನಾಳೆಯ ದಿವಸದಿಂದ ನಾವು ಇನ್ನೆರಡು ದಿವಸಗಳ ಕಾಲ ನೋಡಲಿಕ್ಕಿರುವಂಥದ್ದು. ಸಾಧ್ಯವಾದಷ್ಟು ಅದನ್ನು ಸಂಗ್ರಹಿಸುವ ಪ್ರಯತ್ನವನ್ನು ಕೃಷ್ಣ ಮಾಡಿಸಲಿ ಅಂತ ಪ್ರಾರ್ಥಿಸ್ತಾ ಉಭಯ ಶ್ರೀಪಾದರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣಜ್ಞಾನ ರಸಾರಣಸೇ